ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರಿಸಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯಂತ ಮಹತ್ವದ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟಕ್ಕೆ ತಲುಪಿದೆ ಜನರ ಒಲವು ಯಾರತ್ತ ಇದೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ ಅದಕ್ಕಾಗಿ ಜೂನ್ ನಾಲ್ಕರವರೆಗೂ ಕಾಯಬೇಕಾಯಿತು ಅದರ ಮೊದಲು ಏನು ಪಾಸಿಬಲ್ ಸಿನಾರಿಯೋ ಇದೆ ಯಾವ ರೀತಿಯ ಫಲಿತಾಂಶ ಬರ್ಬೋದು ಬಂದರೆ ಏನಾಗಬಹುದು ಬಗ್ಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಹಿರಿಯ ಪತ್ರಕರ್ತರು ಚಿಂತಕರು ಮತ್ತು ಹೋರಾಟಗಾರಾದ ದೊಡ್ಡಬಳ್ಳ್ಯ ನರಸಿಂಹಮೂರ್ತಿ ಅವರೇ ಕಾರ್ಯಕ್ರಮ ಸ್ವಾಗತ ಅದರ ಜೊತೆ ಜಾಗೃತ ಕರ್ನಾಟಕದ ಸಂಚಾಲಕರಾಗಿರುವ ಬಸವರಾಜ್ ಬಿ ಸಿ ಇದ್ದಾರೆ ಬಸವರಾಜ್ ಬಿ ಸಿ ಅವರ ಕಾರ್ಯಕ್ರಮ ಸ್ವಾಗತ ಮುಖ್ಯವಾಗಿ ಚುನಾವಣೆ ಆರಂಭದಲ್ಲಿ ನೋಡ್ತಾ ಇದ್ದಾಗ ಅಬ್ ಕಿ ಬಾರ್ ಚಾರ್ ಸೋಪರ್ ಅಂತ ಅಬ್ಬರದೊಂದಿಗೆ ಬಿ ಜೆ ಪಿ ಚುನಾವಣಾ ಪ್ರಚಾರ ಆರಂಭಿಸಿತು ಮದ್ ಚುನಾವಣೆ ಆರಂಭಕ್ಕೆ ಮತ್ತು ಮಗ್ಗಲು ಬದಲಿಸ್ತು ಚುನಾವಣೆ ಅಥವಾ ಕರ್ವಟ್ ಬದಲ್ರೆ ಅಂತ ಎಲ್ಲರೂ ಹೇಳಿದ್ರು ಸಪಾಲಜೆಸ್ಟ್ಗಳು ಎಲ್ಲ ರೀತಿ ಒಂದು ರೀತಿ ನರೇಟಿವ್ ಕಟ್ಟುವಲ್ಲಿ ಸಿವಿಲ್ ಸೊಸೈಟಿಗಳು ಮತ್ತು ವಿರೋಧ ಪಕ್ಷಗಳು ಯಶಸ್ವಿ ಆದವು ಕೋಮಿ ದ್ರೋವ ದ್ರವೀಕರಣಕ್ಕಿಳಿದ ಮೋದಿಗೆ ಎಲ್ಲೋ ಹಿನ್ನಡೆ ಆಯ್ತು ಅನ್ನೋ ಕೇಳಿ ಬರ್ತಾ ಇದೆ ನೀವು ಫಸ್ಟ್ ಪಾಸಿಬಿಲಿಟಿ ಏನು ಹಾಕೊಂಡು ಬರ್ಬೋದು ಅನ್ಸತ್ತೆ ಈ ಚುನಾವಣೆಗೆ ಮೇ ಜೂನ್ ನಾಲ್ಕಕ್ಕೆ ಯಾವ ರೀತಿ ಫಲಿತಾಂಶ ಬರ್ಬೋದು ಅಂತ ನಿರೀಕ್ಷೆ ಇದೆ ನಿಮಗೆ ಫಸ್ಟ್ ಪಾಸಿಬಿಲಿಟಿ ಅಂದರೆ ನಿಮ್ಮ ನಿರೀಕ್ಷೆ ಏನಿದೆ ಪಾಸಿಬಿಲಿಟಿಗಳ ಬಗ್ಗೆ ಆಮೇಲೆ ಮಾತಾಡೋಣ ಅನ್ಸುತ್ತೆ ನಮ್ಮ ನಿರೀಕ್ಷೆ ಅಂತ ಹೇಳೋಕ್ಕಿಂತಲೂ ವರ್ಕ್ ಗ್ರೌಂಡ್ ರಿಪೋರ್ಟ್ಸ್ ಬರ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಸಮೀಕ್ಷೆಗಳು ಮತ್ತು ಜನಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದನ್ನು ಅಷ್ಟು ಇಟ್ಕೊಂಡು ನೋಡಿದಾಗ ಈ ಸರಿ ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ತಗೊಳ್ಳೋದು ಕಷ್ಟ ಇದೆ ಹಾಗಾಗಿ ಅಟ್ ದ ಮೋಸ್ಟ್ ಬಿ ಜೆ ಪಿ ಪವರಿಗೆ ಬರೋದಾದರೆ ಎನ್ ಡಿ ಎ ರೂಪದಲ್ಲಿ ಬರಬಹುದು ಸಾಧ್ಯತೆ ಕಾಣಿಸುತ್ತೆ ಬಿಟ್ಟರೆ ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ತೊಗೊಳ್ಳುವ ಲಕ್ಷಣಗಳು ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ ನೀವು ಅದೇ ರೀತಿ ಇತ್ತು ಹಲವಾರು ವರ್ಷಗಳ ಹಲವಾರು ಚುನಾವಣೆಗಳನ್ನು ನೋಡ್ತಾ ಇದ್ದಾರೆ ಈ ಚುನಾವಣೆ ದೇಶದ ಹಿತದೃಷ್ಟಿ ತುಂಬ ಮಹತ್ವದ್ದು ಯಾಕಂದ್ರೆ ಯಾಕೆಂದರೆ ಒಂದು ಕಡೆ ಒಬ್ರು ಇದ್ರು ರಿಸರ್ವೇಷನ್ ಬದಲಿಸ್ತಾರೆ ಇನ್ನೊಬ್ರು ಹೇಳ್ತಾ ಇದ್ದರು ಸಂವಿಧಾನವೇ ಬದಲಿಸಲು ಹೊರಟಿದ್ದಾರೆ ಅಂತ ಆ ಕಡೆ ಹೇಳ್ತಾ ಇದ್ರು ನಾವು ಆ ರೀತಿ ಮಾಡೋದಲ್ಲ ಇವರು ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ತುಷ್ಟೀಕರಣವನ್ನು ರಾಜಕಾರಣ ಮಾಡ್ತಾ ಇದ್ರಂತ ಈ ಈ ಆರು ಹಂತಗಳ ಮತದಾನ ಮುಗಿದು ಏಳನೇ ಹಂತಕ್ಕೆ ಹೆಜ್ಜೆ ಇಡ್ತಾ ಇದೆ ಈ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಫಲಿತಾಂಶ ಇಲ್ಲ ಬಹಳಷ್ಟು ಜನ ಹೇಳ್ತಾ ಇರೋದು ಈ ಚುನಾವಣೆ ಎರಡು ಸಾವಿರದ ನಾಲ್ಕರ ಚುನಾವಣೆಗೆ ಹೋಲಿಸಿ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ನನಗೆ ಅದರಲ್ಲಿ ಸತ್ಯಾಂಶ ಜಾಸ್ತಿ ಕಾಣುತ್ತೆ ಯಾಕೆ ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ದೇಶ ಶೈನಿಂಗ್ ಕ್ಯಾಂಪೇನ್ ಮಾಡಿದ್ರು ವಾಜಪೇಯಿಯವರು ಬಹಳ ಪ್ರಭಾವಿ ಮತ್ತು ಪ್ರಚಾರದಲ್ಲಿದ್ದಂಥ ಜನಪ್ರಿಯ ಪ್ರಧಾನಿಯಾಗಿದ್ದರು ಇತ್ಯಾದಿ ಸೊ ಆದರೂ ಕೂಡ ಜನರಿಗೆ ಅದರಿಂದ ಸಿಗಲಿಲ್ಲ ಹೆಚ್ಚಾಗಿ ಬಡ ಜನರಿಗೆ ರೈತರಿಗೆ ದಲಿತರಿಗೆ ಸೊ ಹಾಗಾಗಿ ಜನ ಏನು ತೀರ್ಮಾನ ಮಾಡಿದ್ರು ಅಂದರೆ ಈ ಸರ್ಕಾರನ ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಮತ್ತು ಈ ರೀತಿಯ ಸಮ್ಮಿಶ್ರ ಸರ್ಕಾರ ಒಂದು ಬಂತು ಯು ಪಿ ಎ ರೂಪದಲ್ಲಿ ಸೊ ಈ ಬಾರಿ ಕೂಡ ಎರಡು ಸಾವಿರದ ನಾಲ್ಕಕ್ಕೆ ಪ್ಯಾರಲಲ್ ಆದಂಥ ಒಂದು ಸನ್ನಿವೇಶ ಇದೆ ಅಂತ ಅನಿಸುತ್ತೆ ಯಾವುದೇ ನಿರ್ದಿಷ್ಟ ಅಲೆ ಇಲ್ಲ ಮೋದಿಯ ಪ್ರಭಾವಳಿ ಕುಸಿದಿದೆ ಆಟ್ ದಿ ಸೇಮ್ ಟೈಮ್ ಆಪೋಸಿಟ್ ಪಾರ್ಟಿಗಳು ಯುನೈಟೆಡ್ ಆಗಿ ಒಂದಷ್ಟು ಕೆಲಸ ಸೀರಿಯಸ್ ಆಗಿ ಅಂಥ ದೊಡ್ಡ ಭಿನ್ನಾಭಿಪ್ರಾಯಗಳು ಅವ್ರ ಮಧ್ಯದಲ್ಲಿ ಇಲ್ಲ ಈ ಇಂಡಿ ಮೈತ್ರಿಕೂಟದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಇಂಡಿ ಅಲಯನ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಸೊ ಹೀಗಾಗಿ ಮತ್ತು ಗ್ರೌಂಡಲ್ಲಿ ಜನರ ಆಕ್ರೋಶ ಮತ್ತು ಸಮಸ್ಯೆಗಳು ಭಾಳ ತೀವ್ರವಾಗಿ ಕಾಡ್ತಾ ಇರೋದರಿಂದ ಸೊ ಅದು ಒಂದು ಏನು ಹೇಳ್ತಾರಲ್ಲ ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳಿದೆ ನಮಗೂ ಕೂಡ ಬೇರೆ ಬೇರೆ ಕಡೆ ನೋಡೋದು ಅದು ಕಾಣುತ್ತೆ ಸೊ ಹಾಗಾಗಿ ಇದು ಎರಡು ಸಾವಿರದ ನಾಲ್ಕರ ಚುನಾವಣೆ ರೀತಿಯ ಫಲಿತಾಂಶದ ಕಡೆಗೆ ಹೋಗ್ಬೋದು ಅಂತ ನನ್ನ ನಿರೀಕ್ಷೆ ಮುಖ್ಯವಾಗಿ ಚುನಾವಣೆಯಲ್ಲಿ ನಾಲ್ಕು ಔಟ್ಕಮ್ಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ಸುತ್ತೆ ಪಾಸಿಬಲ್ ಸಿನಾರಿಯೋಸ್ ನೋಡ್ತಾ ಇದ್ದರೆ ಒಂದು ಬಿ ಜೆ ಪಿಯ ಸಿಂಪಲ್ ಮೆಜಾರಿಟಿ ಎರಡನೇದು ಎನ್ ಡಿ ಎ ಬಿ ಜೆ ಪಿಗೆ ಬರಲಿಕ್ಕಿಲ್ಲ ಎನ್ ಡಿ ಎ ಸಿಂಪಲ್ ಮೆಜಾರಿಟಿ ಬರ್ಬೋದು ಅಂತ ಮೂರನೇದು ಇಂಡಿಯಾ ಒಕ್ಕೂಟ ಏನಿದೆ ಅವರಿಗೆ ಮೆಜಾರಿಟಿ ಬರ್ಬೋದು ನಾಲ್ಕನೇ ಸಿನಾರಿಯೋ ಅಂದರೆ ಪಾಸಿಬಲ್ ಸಿನಾರಿಯೋ ಯಾರಿಗೂ ಬರದೆ ಹಂಗೆ ಆಗುವ ಸಾಧ್ಯತೆಗಳಿದೆ ಯಾಕಂದರೆ ಎರಡೂ ಪಂಗಡದಲ್ಲಿದ್ದ ಎರಡೂ ಒಕ್ಕೂಟಗಳಿಲ್ಲದ ಕೆಲವು ಪಕ್ಷಗಳು ಪ್ರತ್ಯೇಕವಾಗಿರೋದ್ರಿಂದ ಆ ಬರುವ ಸಾಧ್ಯತೆಗಳನ್ನು ನಾವು ಅಲ್ಲಿಗಳಿಲ್ಲ ನಾವು ಫಸ್ಟ್ ಸಿನಾರಿಯೋನೇ ಲೆಕ್ಕ ಆಗ್ತಾಯಿದ್ರೆ ಈಗ ಬಿ ಜೆ ಪಿ ಮೆಜಾರಿಟಿಗೆ ಬರುವ ಸಾಧ್ಯತೆ ಎಷ್ಟಿದೆ ಬಂದರೆ ಏನ ಏನೆಲ್ಲ ಚೇಂಜಸ್ಗಳಾಗ್ಬೋದುಂಟು ಇಲ್ಲ ಬಿ ಜೆ ಪಿ ಮೆಜಾರಿಟಿಗೆ ಬರುವ ಸಾಧ್ಯತೆ ಅದೊಂದು ಸಿನಾರಿಯೋ ಅಂತ ಏನು ಕರಿತಾ ಇದ್ದೀವಿ ಆ ಸಿನಾರಿಯೋ ಬಹುಶಃ ಮೋಸ್ಟ್ ಲೀಸ್ಟ್ ಪಾಸಿಬಲ್ ಸಿನಾರಿಯೋ ಅಂತ ಕಾಣಿಸುತ್ತೆ ಒಟ್ಟಾರೆ ವಸ್ತುಸ್ಥಿತಿಯನ್ನು ನೋಡಿದಾಗ ಸ್ವತಃ ಬಿ ಜೆ ಪಿ ಕಡೆಯ ಎರಡು ಎಲೆಕ್ಷನ್ಗಳಲ್ಲಿ ನರೇಟಿವ್ನ ಬಿ ಜೆ ಪಿ ಸೆಟ್ ಮಾಡ್ತಾ ಇತ್ತು ಬಿ ಜೆ ಪಿ ಅಥವಾ ಮೋದಿ ಏನು ಮಾತಾಡ್ತಾ ಇದ್ದರೋ ಅದಕ್ಕೆ ವಿರೋಧ ಪಕ್ಷಗಳು ರಿಯಾಕ್ಟ್ ಮಾಡೋ ಥರ ಸನ್ನಿವೇಶ ಇತ್ತು ಈ ಸರಿ ನರೇಟಿವ್ನ ನೀವಾಗಲೇ ಹೇಳಿದಂಗೆ ಸಿವಿಲ್ ಸೊಸೈಟಿ ಗ್ರೂಪ್ಸ್ಗಳು ಸಾವಿರಾರು ಜನ ಇಂಡಿವಿಜುವಲ್ಸು ಮತ್ತು ವಿರೋಧ ಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸು ಒಂದು ಮಟ್ಟಿಗೆ ಸೆಟ್ ಮಾಡಿದೆ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಮೊದಲನೇ ಫೇಸ್ ಮುಗಿದ ತಕ್ಷಣವೇ ಮೋದಿಯವರು ಮುಖ್ಯವಾಗಿ ಮತ್ತು ಬಿ ಜೆ ಪಿಯವರು ಅವರ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದು ನಿಲ್ಸಿದ್ರು ಅಲ್ಲಿಂದ ಅವರು ಅತ್ಯಂತ ಕೆಳಮಟ್ಟದ ಮುಸ್ಲಿಮ್ ಹಿಂದೂ ವಿಷಯ ಅವರ ನೆಚ್ಚಿನ ಏನಿದೆ ಆ ವಿಷಯನೇ ಎತ್ಕೊಂಡು ಮಾತಾಡ್ತಾ ಇರೋದು ಮತ್ತು ಕೋಮು ಧ್ರುವೀಕರಣದ ಆಧಾರದ ಮೇಲೇ ಓಟ್ ಓಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರೋದು ಅವರು ಒಟ್ಟು ಕಾನ್ಫಿಡೆನ್ಸ್ ಲೆವೆಲ್ಲು ಆಗಿದೆ ಅಂತ ತೋರಿಸ್ತಾ ಇದೆ ಹಾಗಾಗಿ ಇದು ಈ ಸಿನಾರಿಯೋ ಏನಿದೆ ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ತೊಗೊಳ್ಳೋವಂಥ ಸಿನಾರಿಯೋ ದ ಲೀಸ್ಟ್ ಪಾಸಿಬಲ್ ಸಿನಾರಿಯೋ ಇನ್ ಸ್ಪೈಟ್ ಆಫ್ ದಟ್ ಅಕಸ್ಮಾತು ಸಿಂಪಲ್ ಮೆಜಾರಿಟಿ ಬಿ ಜೆ ಪಿ ತೊಗೊಳ್ತು ಅಂತ ಅಂದ್ಕೊಂಡ್ರು ಅಂದರೆ ಇನ್ನೂರ ಎಪ್ಪತ್ತೆರಡಕ್ಕಿಂತ ಒಂದು ಸೀಟ್ ಜಾಸ್ತಿ ತೊಗೊಳ್ತು ಅಂತ ಅಂದ್ಕೊಂಡ್ರು ಕೂಡ ಆ ಥರ ಬಂದ್ರೂ ಕೂಡ ಅಲ್ಲಿ ನಾವು ನೋಡಬೇಕಾಗಿರೋದು ರೀತಿ ಒಟ್ಟು ಸಿಚುಯೇಷನ್ ತೊಗೊಂಡಾಗ ಉದಾಹರಣೆಗೆ ಕೆಲವರು ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಅಂತವರು ತ್ರೀ ಹಂಡ್ರೆಡ್ ಪ್ಲಸ್ ಬರ್ಬೋದು ಬಿ ಜೆ ಪಿ ಅಂತ ಈವನ್ ಫಾರ್ ಎ ಮೊಮೆಂಟ್ ತ್ರೀ ಟ್ವೆಂಟಿ ಬಂತು ಅಂತ ಅನ್ಕೊಳ್ಳೋಣ ಮುನ್ನೂರು ಮುನ್ನೂರು ಮೂರಕ್ಕಿಂತ ಜಾಸ್ತಿ ಬಂತು ಈ ಸರಿ ಬಿ ಜೆ ಪಿ ಅಂತ ಬಂದರೂ ಕೂಡ ಅದು ಕೂಡ ಬಿ ಜೆ ಪಿ ಅಥವಾ ಮೋದಿಯ ಸಂಪೂರ್ಣ ಗೆಲುವಲ್ಲ ಅಲ್ಲಿ ಅದು ಕೂಡ ಜನರ ಒಂದು ಮಟ್ಟದ ಡಿಸ್ಅಪ್ರೂವಲ್ನ ತೋರಿಸುತ್ತೆ ಬಿ ಜೆ ಪಿಗೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ ಯಾಕೆ ಅಂತಂದರೆ ಅವರು ಚುನಾವಣೆ ಈ ಸರಿ ಶುರು ಮಾಡಿದ್ದೇನೆ ಸಾಮಾನ್ಯವಾಗಿ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ನೋಡಿ ನೀವು ಅಚ್ಚೆ ದಿನ ಅಂತ ಶುರು ಮಾಡಿದರು ಬ್ಲ್ಯಾಕ್ ಮನಿ ತರ್ತೀವಿ ಅಂತ ಮತ್ತೆ ಎರಡು ಕೋಟಿ ಉದ್ಯೋಗ ಮುಖ್ಯವಾಗಿ ಅಚ್ಚೆ ದಿನ ಅಂತ ಒಂದು ದೊಡ್ಡ ಘೋಷಣೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನೀವು ತೊಗೊಂಡ್ರೆ ಚೌಕಿದಾರು ಅಂದರೆ ನಾವು ದೇಶ ಕಾಪಾಡ್ತೀವಿ ಅನ್ನೋ ಪುಲ್ವಾಮಾ ಇದರ ಹಿನ್ನೆಲೆ ಒಳಗಡೆ ಪುಲ್ವಾಮಾ ಆಗ ತನಕಲ್ಲೂ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅವರಿಗೆ ಪುಲ್ವಾಮಾ ಆದ್ಮೇಲೆ ಚೌಕಿದಾರ್ನ ದೇಶ ರಕ್ಷಣೆ ಕೊಡಬೇಕಾದ್ರೆ ನಾವೇ ಅನ್ನೋ ಥರ ಒಂದು ನರೇಟಿವ್ ತಂದರು ಈ ಸರಿ ನೀವು ಚುನಾವಣೆಯಲ್ಲಿ ಏನು ನರೇಟಿವ್ ಇತ್ತು ಅಂತ ನೋಡೋದಾದ್ರೆ ಅಪ್ಕಿಬಾರ್ ಚಾರ್ಸೋಪಾರ್ ಅನ್ನೋದು ಅವ್ರದ್ದು ನರೇಟಿವ್ ಅದೇ 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 ಮುಖ್ಯ ಕೇಂದ್ರ ಆಗಿತ್ತು ಬಿ ಜೆ ಪಿಯ ಪ್ರಚಾರಕ್ಕೆ ಅಂದರೆ ನಾವು ಇಷ್ಟು ಪಾಪ್ಯುಲರ್ ಇದ್ದೀವಿ ಇಷ್ಟೊಂದು ಕೆಲಸ ಮಾಡಿದ್ದೀವಿ ನಾ ಐವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಹಾಳು ಮಾಡಿಬಿಟ್ಟಿತ್ತು ನಾವು ಇಷ್ಟು ಉದ್ಧಾರ ಮಾಡಿದ್ದೀವಿ ಹಾಗಾಗಿ ನಾವು ನಾ ನಾನೂರಿಗೆ ಗೆಲ್ಲೋ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಅಂದರೆ ಅಂದರೆ ನಾವು ಮಾಡಿರೋವಂಥ ಕೆಲಸ ಸಾಧನೆ ಏನಿದೆ ನಾನ್ನೂರು ಸೀಟನ್ನು ನಮ್ಮ ಕೊಡೋ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಹಿಂದೆಲ್ಲ ಇಟ್ಕೊಂಡು ನೋಡಿದಾಗ ಮುನ್ನೂರ ಇಪ್ಪತ್ತು ಗೆದ್ರೂ ಕೂಡ ಜನರದ್ದು ಡಿಸ್ಅಪ್ರೂವಲ್ ಇದೆ ಅಂತಲೇ ಅರ್ಥ ಆದರೆ ಇನ್ನು ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಎಂಬತ್ತು ಈ ರೇಂಜಲ್ಲಿ ಅಂದ್ರೆ ಅವರು ಸಿಂಪಲ್ ಮೆಜಾರಿಟಿ ಲೆ ಅಂಕಿಅಂಶಗಳ ಲೆಕ್ಕದಲ್ಲಿ ತೊಗೊಂಡಿರ್ಬೋದು ಆದರೆ ಜನರ ಅಪ್ರೂವಲ್ಲು ಮೋದಿಯವರಿಗೆ ಕಡಿಮೆ ಆಗಿದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ ಆ ಸಿನರಿ ಇಟ್ಕೊಂಡು ನೋಡೋದಾದ್ರೆ ಬಟ್ ಆ ಸಿನಾರಿಯೋ ಲೀಸ್ಟ್ ಪಾಸಿಬಲ್ ಸಿನಾರಿಯೋ ಬಸವರಾಜರ ಪ್ರಕಾರ ಅದು ಬಿ ಜೆ ಪಿಗೆ ಸಿಂಪಲ್ ಮೆಜಾರಿಟಿ ಬರೆದು ಲೀಸ್ಟ್ ಪಾಸಿಬಲ್ ಮೆಜಾರಿಟಿ ಅನ್ಸುತ್ತೆ ಮತ್ತೆ ಕಡೆ ಸಿಂಪಲ್ ಮೆಜಾರಿಟಿ ಟೂ ಸೆವೆಂಟಿ ಟು ಹಿಂಗೆ ತಗೊಂಡು ಸಿಂಪಲ್ ಮೆಜಾರಿಟಿ ಬಂದಂಥ ಸನ್ನಿವೇಶದಲ್ಲಿ ಮೋದಿ ಪ್ರಧಾನಿ ಆಗ್ತಾರೆ ಪುನಃ ಆದರೆ ಅವರೊಬ್ಬ ದುರ್ಬಲ ಪ್ರಧಾನಿ ಆಗಿರ್ತಾರೆ ಇಲ್ಲಿ ಮುಖ್ಯವಾಗಿ ಮಚ್ಲಿ ಮಠನ್ ಮಂಗಲ್ ಸೂತ್ರ ಮುಸ್ಲಿಂ ಈ ಎಮ್ ಹಿಡ್ಕೊಂಡು ಎಮ್ ಮೇಲಿನ ಪ್ರೀತಿ ಮೋದಿಯವ್ರಿಗೆ ಹೆಚ್ಚಿಗೆ ಆಗಿದ್ದು ಕಾಣಿಸುತ್ತೆ ಅದ್ರಲ್ಲಿ ಮೋದಿನೂ ಸೇರಿಸ್ಬೋದು ಅನ್ಸುತ್ತೆ ಅವರು ಎಮ್ ಇಂದ ಶುರು ಆಗುತ್ತೆ ಈ ಈ ಸಿನಾರಿಯ ಬಗ್ಗೆ ಏನನ್ಸುತ್ತೆ ನಿಮಗೆ ಮೊದಲನೇದಾಗಿ ಈ ಎಲೆಕ್ಷನಲ್ಲಿ ಈ ಎಲೆಕ್ಷನ್ನಲ್ಲಿ ಬಸವರಾಜರು ಹೇಳಿದ ಹೇಳಿದಾಗೆ ಯಾವ ವಿಷಯದ ಆಧಾರದ ಮೇಲೆ ಜನರಲ್ಲಿ ಓಟ್ ಕೇಳಬೇಕು ಅನ್ನೋದ್ರ ಬಗ್ಗೆ ಬಿ ಜೆ ಪಿಗೆ ಮುಖ್ಯವಾಗಿ ಅವರಿಗೆ ಬಹಳ ದೊಡ್ಡ ಗೊಂದಲ ಇತ್ತು ಇದೆ ಉದ್ದಕ್ಕೂ ಅವರೊಂದು ನರೇಟಿವ್ ಇಡೀಲಿಕ್ಕೆ ಅವರು ತುಂಬ ಒದ್ದಾಡಿದ್ದಾರೆ ಅದಕ್ಕೆ ಅದರ ಕಾಂಟ್ರರಿಯಾಗಿ ಕಾಂಗ್ರೆಸ್ನವರು ಬಹಳ ಚೆನ್ನಾಗಿ ನರೇಟಿವ್ಸ್ನ ಸೆಟ್ ಮಾಡ್ತಾ ಹೋಗಿದ್ದಾರೆ ಆ ನರೇಟಿವ್ಗೆ ಇವರು ರಿಯಾಕ್ಟ್ ಮಾಡ್ತಾ ಹೋಗಿದ್ದಾರೆ ಇದು ನಾವು ಇಂಥದ್ದನ್ನು ನಾವು ನೋಡಿರಲಿಲ್ಲ ಕಳೆದ ಹತ್ತು ವರ್ಷದಲ್ಲಿ ಅವರೇನಾದರೂ ನರೇಟಿವ್ ಸೆಟ್ ಮಾಡ್ತಾಯಿದ್ರು ಇವರು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಒದ್ದಾಡ್ತಾ ಇದ್ರು ಸಣ್ಣ ಉದಾಹರಣೆನೊಣ್ಣ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಅಂತ ಹೇಳಿ ಬಂದ ಮೇಲೆ ಅದು ಬಹಳ ಜನ ಪಾಪ್ಯುಲರ್ ಆಗಿ ಕರ್ನಾಟಕದಲ್ಲಿ ಅನಿರಿ ನೀ ನಾವು ನಿರೀಕ್ಷೆ ಮಾಡಿದ್ವಿ ನಾವು ಸರ್ವೆ ಮಾಡಿದ್ವಿ ಇದೆಲ್ಲ ಈ ದಿನ ಡಾಟ್ ಕಾಮಿಂದ ಬಟ್ ಸಹ ಜ ಸಮಾಜದಲ್ಲಿ ಅದು ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದಂಥ ಸಂದರ್ಭದಲ್ಲಿ ನೂರ ಮೂವತ್ತಾರು ಬಿ ಜೆ ಪಿಯವರಂತೂ ನಿರೀಕ್ಷೆ ಮಾಡಿಲ್ಲ ನೂರ ಮೂವತ್ತಾರು ಸೀಟ್ ಬಂದು ಇದೆಲ್ಲ ಆಯಿತಲ್ಲ ಈ ಗ್ಯಾರಂಟಿಗಳನ್ನು ಮತ್ತು ಅವರು ಹೈಜಾಕ್ ಮಾಡಬೇಕು ಅಂತ ಹೇಳಿ ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ರು ಅಲ್ಲಿವರೆಗೂ ಅದನ್ನ ವಿಪರೀತವಾಗಿ ವಿರೋ ಗ್ಯಾರಂಟಿ ಗ್ಯಾರಂಟಿಯನ್ನು ಪದವನ್ನು ಹಿಡಿದು ಅದನ್ನು ವಿರೋಧಿಸ್ತಿದ್ದವರು ಗ್ಯಾರಂಟಿ ಯೋಜನೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ರಾತ್ರಿ ಆಗಲು ಪ್ರಚಾರ ಶುರು ಮಾಡಿದರು ಅದು ಏನು ಭಾಳ ವರ್ಕ್ ಆಗಲಿಲ್ಲ ಮೋದಿ ಗ್ಯಾರಂಟಿ ಚೊಂಬು ಅಂತ ಇವರಲ್ಲಿ ಚೊಂಬು ಕೊಟ್ಟರು ಇಲ್ಲಗೇನು ಅಡ್ವರ್ಟೈಸ್ಮೆಂಟಲ್ಲಿ ಅದು ರಿವರ್ಸ್ ಹೊಡೀತು ಅವರು ಟ್ಯಾಕ್ಸ್ ತೆರಿಗೆಯಲ್ಲಿ ಮಾಡಿದ ಮೋಸದ ವಿಚಾರ ಇರಲಿ ಇತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ವಿಚಾರ ಇರಲಿ ಬೆಲೆ ಏರಿಕೆ ವಿಷಯ ಇರಲಿ ಇತ್ಯ ಹಲವಾರು ವಿಷಯಗಳನ್ನು ಕಾಂಗ್ರೆಸ್ನವರು ನಿರುದ್ಯೋಗದ ವಿಷಯ ಇರಲಿ ಕಪ್ಪು ಹಣದ ವಿಷಯ ಇರಲಿ ಹಲವಾರು ವಿಷಯಗಳನ್ನ ಅವರು ಇವು ಜನಕ್ಕೆ ಜನರಿಗೆ ತಲುಪಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತಾ ಇದರ ಇದು ಮತ ಮತವಾಗಿ ಪರಿವರ್ತನೆ ಆಗುವಷ್ಟು ಸಾಧ್ಯತೆ ಇದೆಯಾ ಒಂದು ಒಂದು ಮಟ್ಟಿಗೆ ಕಾಂಗ್ರೆಸ್ ಯಶಸ್ವಿಯಾಗಿದೆ ಆದರೆ ಇದು ಬರೀ ಕೇವಲ ಕಾಂಗ್ರೆಸ್ ಅಥವಾ ಇತರೆ ವಿರೋಧ ಪಕ್ಷಗಳ ಹೋರಾಟ ಮಾತ್ರ ಅಲ್ಲ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಈ ದೇಶದ ಜನ ಮತದಾರರು ಸೋಷಿಯಲ್ ಆ್ಯಕ್ಟಿವಿಸ್ಟು ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಚಿಂತಕರು ಸಂಘ ಸಂಸ್ಥೆಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇದು ಆ ರೀತಿಯ ಒಂದು ವೈಬ್ರೆಂಟ್ ಸೊಸೈಟಿ ಆ ರೀತಿಯಲ್ಲಿ ಅವರೆಲ್ಲರೂ ರಿಯಾಕ್ಟ್ ಮಾಡಿದ್ದಾರೆ ಈಗ ಮೋದಿಯನ್ನು ಈಗ ಸುಮಾರು ಉದಾಹರಣೆಗೆ ಮೋದಿ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಇದುವರೆಗೂ ಡಜನ್ ಗಟ್ಟಲೆ ಜನರು ಜೈಲಲ್ಲಿದ್ದಾರೆ ಅವರು ಈ ಸಂಘ ಸಂಸ್ಥೆಯ ಕಾರ್ಯಕರ್ತರಲ್ಲ ಅವ್ರು ಓಟ್ ಕೇಳೋದವ್ರಲ್ಲ ಓಟ್ ಹಾಕ್ಸ್ಕೊಂಡವರಲ್ಲ ಅವರು ಮೋದಿಯ ನೀತಿಗಳ ವಿರುದ್ಧ ಜನರ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡ್ತಂತ ಬಂದಂಥ ಭಾಳ ಗೌರವಾನ್ವಿತ ಮತ್ತು ನೀತಿಬದ್ಧ ಕಾರ್ಯಕರ್ತರು ಈ ರೀತಿ ಅಥವಾ ಈಗ ಸೋಷಿಯಲ್ ಮೀಡ್ಯಾದಲ್ಲೇ ನೀವು ನೋಡೋದಾದರೆ ಈ ಮೀಡಿಯಾಗೆ ಪ್ಯಾರಲ್ ಆಗಿ ಸೋಷಿಯಲ್ ಮೀಡಿಯಾ ಬೆಳೆದಿದೆ ಅವರು ಯಾರು ಯಾವ ಪಕ್ಷದ ಕಾರ್ಯಕರ್ತರು ಅಲ್ಲ ಆ್ಯಕ್ಚುಲಿ ಉದಾಹರಣೆ ನಮ್ಮಂಥವ್ರನ್ನೇ ನೋಡಿದ್ರೆ ನಾವು ಜೀವನದುದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರವನ್ನು ಫೈಟ್ ಮಾಡ್ತಾ ಬಂದವರು ಸೊ ಹೀಗಾಗಿ ಬಹಳಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಅಥವಾ ಯಾವತ್ತೂ ಕಾಂಗ್ರೆಸ್ ವಿರೋಧಿ ಬಣ ಅಂತ ಇರ್ತಿದ್ರಲ್ಲ ಸೊ ಸಮಾಜವಾದಿ ಕೂಟ ಅಥವಾ ಜನತಾ ಪಕ್ಷ ಕೂಟ ಇತ್ಯಾದಿ ಇರ್ತಿದ್ದವರು ಇವತ್ತು ಕಾಂಗ್ರೆಸ್ಗೆ ಬೆಂಬಲಿಸೋಣ ಬಿ ಜೆ ಪಿ ಸೋಲಿಸೋಣ ಮೋದಿ ಸರ್ಕಾರ ಸಂವಿಧಾನ ವಿರೋಧಿ ಒಂದು ತಾನಾಶಾಹಿ ಬರುತ್ತೆ ಸೊ ಮತ್ತು ಜನ ಅತ್ಯಂತ ಜನವಿರೋಧಿ ನೀತಿಗಳನ್ನ ಇರ್ತಾ ಆ ರೈತರ ಸಂಬಂಧಪಟ್ಟಂತೆ ಏನು ಕಾನೂನು ತಗೊಂಬಂದರು ರೈತರು ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಅಂತ ನಡೆದಿರಲಿಲ್ಲ ವರ್ಷಗಟ್ಟಲೆ ರೈತರು ಬೀದಿಲಿ ಕೂತಿದ್ರು ಕಾರ್ಮಿಕರು ನಾಶ ಮಾಡಲಿಕ್ಕೆ ಎಂತೆಂಥ ಕಾನೂನುಗಳು ತಂದರು ಕಾರ್ಮಿಕರು ಯಾವ್ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅದೆಲ್ಲ ನಾವು ನೋಡ್ತಾ ಬಂದಿದ್ವಿ ಸೊ ಬೆ ಈ ಬೆಲೆ ಏರಿಕೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾವತ್ತೂ ಇತಿಹಾಸದಲ್ಲಿ ಈ ಪ್ರಮಾಣದ ಬೆಲೆ ಏರಿಕೆ ಆಗಿರಲಿಲ್ಲ ಈ ಪ್ರಮಾಣದಲ್ಲಿ ಸಂಸ್ಥಾನ ಸಂಸ್ಥೆಗಳನ್ನು ಸಮಾಜ ಸ್ವಾಯತ್ತ ಸಂಸ್ಥೆಗಳನ್ನು ಸಾಂವಿಧಾನಿಕ ಸಂಸ್ಥೆಗಳನ್ನು ನಾಶ ಮಾಡಿರಲಿಲ್ಲ ಹಿಡಿತದಲ್ಲಿ ತೊಗೊಂಡಿರಲಿಲ್ಲ ನ್ಯಾಯಾಂಗ ಈ ಹಿಡ ಈ ಲೆವೆಲಲ್ಲಿ ಯಾವತ್ತೂ ವರ್ತಿಸಿರಲಿಲ್ಲ ಸೊ ಈ ಎಲ್ಲ ಹಲವಾರು ವಿಚಾರಗಳನ್ನು ಮೀಡಿಯಾ ಮೀಡಿಯಾ ಬಯಸ್ಡ್ಡಾಗಿರ್ತಾ ಇತ್ತು ಸರ್ಕಾರಗಳ ಪರವಾಗಿರ್ತಾ ಇತ್ತು ಈ ರೀತಿಯ ಹಿಡುತ್ತಾ ಮೀಡಿಯಾ ಮೀಡಿಯಾಗಳನ್ನ ಮೋದಿ ಸುತ್ತಮುತ್ತ ಇರೋರೆ ಕೊಂಡ್ಕೊಂಡು ಕಬ್ಜಾ ತೊಗೊಳೋದು ಇದು ಯಾರೂ ಜನ ನೋಡಿರಲಿಲ್ಲ ಇಂಥದ್ದು ಸೊ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ಸುತ್ತಾನೆ ಈ ಎಲ್ಲ ಕಾರಣದಿಂದಾಗಿ ಜನರು ಪರ್ಯಾಯಗಳನ್ನು ಕಟ್ಟಲಿಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಜನರು ಈ ರಾಜಕೀಯ ಪಕ್ಷಗಳ ಹೊರತಾಗಿ ಕಾಂಗ್ರೆಸ್ ಅಥ್ ಇತರೆ ರೀಜನಲ್ ಪಾರ್ಟೀಸ್ನ ಹೊರತಾಗಿ ಕೂಡ ಜನ ಪ್ರಯತ್ನ ಮಾಡ್ತಾರೆ ಇದು ಒಂದು ಅಂಡರ್ ಕರೆಂಟ್ ಥರ ಕೆಲಸ ಮಾಡ್ತಾ ಇದೆ ಸೊ ಕಾಂಗ್ರೆಸ್ಸು ಇತರ ಪಕ್ಷಗಳು ಸ್ವಲ್ಪ ಮುಂಚೂಣಿಲಿ ಏನೋ ಒಂದಷ್ಟು ಹಿಂದಿನಂತಲ್ಲದೆ ಒಂದಷ್ಟು ಸಕ್ರಿಯವಾಗಿ ಒಂದಷ್ಟು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತಾಯಿದ್ರೆ ಈ ಎಲ್ಲ ಕಾಂಬಿನೇಷನ್ಲಿ ಇದು ವರ್ಕ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಮುಖ್ಯವಾಗಿ ನೀವು ಮೊದಲೇ ಸಿನಾರಿಯೋ ಕೇಳಿದ್ದಕ್ಕೆ ಇನ್ನೊಂದು ಒಂದು ಮುಖ್ಯ ವಿಷಯ ಇದೆ ಏನಂದರೆ ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ತಗೊಂಡು ಪುನಃ ಮೋದಿ ಪ್ರಧಾನಮಂತ್ರಿ ಆದರೂ ಕೂಡ ಈ ಎರಡು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಅದು ಮೋದಿಯವ್ರನ್ನ ಒಂದು ರೀತಿ ಯಾಕಂದರೆ ಈ ಕಡೆ ಎರಡು ಮೂರು ತಿಂಗಳಲ್ಲಿ ಮೋದಿಯವ್ರನ್ನ ಈ ದೇಶದ ಸಿವಿಲ್ ಸೊಸೈಟಿ ಗ್ರೂಪ್ಗಳು ಮತ್ತು ಸಾವಿರಾರು ಜನ ಇಂಡಿವಿಜುವಲ್ಸು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಾಕಿದ್ದಾರೆ ಸೊ ಮೋದಿಯವರು ಅದಕ್ಕೆ ತಕ್ಕನಾಗಿ ಅಟ್ಲೀಸ್ಟು ಎಕ್ಸ್ಪೋಸ್ ಮಾಡ್ದಾಗ್ಲಾದರೂ ಅವರ ಚುನಾವಣಾ ಬಾಂಡ್ ತೀರ್ಪಿನಿಂದ ಶುರುವಾದಿದ್ದು ಇನ್ನೂ ಹೆಚ್ಚು ತೀವ್ರತೆ ಪಡ್ಕೊಂಡು ಮೋದಿಯವ್ರನ್ನ ಎಲ್ಲ ರೀತಿಯೂ ಎಕ್ಸ್ಪೋಸ್ ಮಾಡಾಕಿದ್ದಾರೆ ಮೋದಿಯವರು ತಾವೂ ಕೂಡ ಇನ್ನಷ್ಟು ಕೆಳಮಟ್ಟಕ್ಕೆ ಇಳಿದು ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಹಿಂದೂ ಮುಸ್ಲಿಮ್ ಅನ್ನೋ ಲೆವೆಲ್ಗೆ ಇಳಿದು ತಮ್ಮನ್ನು ತಾವು ಇನ್ನೂ ಅದಕ್ಕೆ ಜೊತೆಗಿನ್ನೂ ಹೆಚ್ಚು ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ ಈ ಸನ್ನಿವೇಶ ಈಗಿರೋದ್ರಿಂದ ಸಿಂಪಲ್ ಮೆಜಾರಿಟಿ ಬಂದು ಅವರು ಅವ್ರದೇ ಮೆಜಾರಿಟಿಯಿಂದ ಪ್ರಧಾನಮಂತ್ರಿ ಆದರೂ ಕೂಡ ಮೊದಲಿದ್ದ ಹಾಗೆ ಇರಲ್ಲ ಇನ್ನೂ ಹೆಚ್ಚು ಹಾಸ್ಯಾಸ್ಪದರಾಗ್ತಾರೆ ಮತ್ತೆ ಜನರ ವಿರೋಧ ಹೋರಾಟ ಜನ ಈಗ ಕಂಡು ಬಂದಿರತಕ್ಕಂಥ ಎಷ್ಟೋ ಜನ ಪರ್ಸನಲ್ ಲೆಕ್ಕಕ್ಕೆ ಇಟ್ಕೊಳ್ಳದೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಹಾಗಾಗಿ ಇನ್ನೂ ಎಕ್ಸ್ಪೋಸ್ ಇನ್ನೂ ಹೆಚ್ಚು ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಮತ್ತು ಹಾಗಾಗಿ ಜನರ ಕಣ್ಣಿನಲ್ಲಿ ಕೂಡ ಅವರು ಎಕ್ಸ್ಪೋಸ್ ಆಗೋದಷ್ಟೇ ಅಲ್ಲ ಹಾಸ್ಯಾಸ್ಪದವು ಕೂಡ ಆಗ್ತಾರೆ ಅಂತ ಅವರು ಅವರ ನಡವಳಿಕೆಯಿಂದ ಗೊತ್ತಾಗಿರೋದು ನಿಜವಾದ ನೈಜ ಪಪ್ಪು ಯಾರು ಅನ್ನೋದು ಇದೆ ತಿಳಿಯುತ್ತ ಅನ್ಸುತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಈಗೇನು ಪ್ರಶಾಂತ್ ಕಿಶೋರ್ ಅವರು ತುಂಬ ಅಬ್ಬರದಿಂದ ಎಲ್ಲ ಮೀಡಿಯಾಗಳಿಗೆ ಸಂದರ್ಶನ ಕೊಡುವ ಮೂಲಕ ಏನು ಮುನ್ನೂರಕ್ಕಿಂತ ಹೆಚ್ಚಿಗೆ ಬರುತ್ತಾನ ಒಂದು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು ಆ ನರೇಟಿವ್ ನೋಡ್ತಾ ಇದ್ರೆ ಎಲ್ಲೋ ಸತ್ಯಾಂಶದಲ್ಲಿ ಕಡಿಮೆ ಕಂಡು ಬರ್ತಾ ಇದೆ ಅದಕ್ಕೆ ಪೂರಕವಾದ ನಂಬರ್ಸ್ಗಳನ್ನು ಕೊಡುವಲ್ಲಿನೂ ಪ್ರಶಾಂತ್ ಕಿಶೋರ್ ಫೇಲ್ ಆಗಿದ್ದಾರೆ ಅಂತ ಕಂಡು ಬರ್ತಾ ಇದೆ ಆದರೆ ಎನ್ ಡಿ ಎ ಸಾಧ್ಯತೆ ಇದೆ ಎನ್ ಡಿ ಎ ಅಧಿಕಾರಕ್ಕೆ ಬರ್ಬೋದು ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ಸಿಗದೆ ಹೋದ್ರು ಎನ್ ಡಿ ಎ ಸಿಂಪಲ್ ಮೆಜಾರಿಟಿ ಸಿಗ್ಬೋದು ಅನ್ನೋದನ್ನು ಹಲವಾರು ಜನ ಈಗೂ ಹೇಳ್ತಾ ಇದ್ದಾರೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡು ಹೇಳ್ತಾ ಇದ್ದರು ಸಹಿತ ಅವ್ರು ಬರುವ ಸಾಧ್ಯತೆ ಇಲ್ಲ ಅಂತ ಹೇಳಿ ಧೈರ್ಯದಿಂದ ಹೇಳುವ ಪ್ರಯತ್ನವನ್ನು ಯಾರು ಮಾಡ್ತಾಯಿಲ್ಲ ಆ ವಿಷಯದಲ್ಲಿ ಪ್ರಶಾ ಯೋಗೇಂದ್ರ ಯಾದವ್ ಅವರು ಅದೇ ಧಾಟಿಯಲ್ಲಿ ಮಾತನಾಡೋದು ನಮ್ಗೆ ಕಂಡು ಬರ್ತಾ ಇದೆ ಇದು ಎರಡನೇ ಸಿನಾರಿಯೋ ಮೋಸ್ಟ್ ಬ್ಲಿ ಹಲವಾರು ಜನರ ಮನದಲ್ಲಿ ಮೂಡಿರುವ ಸಿನಾರಿಯೋ ಇದು ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಮೂರ್ತಿ ಅದೇ ಈಗ ಪ್ರಶಾಂತ್ ಕಿಶೋರು ಸುಮಾರು ಒಂದು ಒಂದು ಎರಡು ವರ್ಷಗಳಿಂದ ಈಚೆಗೆ ಅಷ್ಟಾಗಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅವ್ರದೇ ಆದಂಥ ಒಂದು ಪಕ್ಷ ಕಟ್ಕೊಂಡ್ರು ಅದೇನೋ ಮಾಡೋಕ್ಕೋದ್ರು ಎಲೆಕ್ಷನ್ ಸ್ಟ್ರಾಟಜಿ ಬಿಟ್ಟು ನಾನೇ ಪಾರ್ಟಿ ಮಾಡ್ತೀನಿ ಅಂತ ಅದು ಜೆ ಯಿಂದ ಅವ್ರನ್ನ ಆಚೆ ಹಾಕದ ನಂತರದಲ್ಲಿ ಸೋ ಈ ಪರ್ಟಿಕ್ಯುಲರ್ಲಿ ಈ ಎಲೆಕ್ಷನ್ನ ಈ ಕೊನೆ ಹಂತದಲ್ಲಿ ಒಂದೆರಡು ಹಂತ ಶುರುವಾಗ್ತಿದ್ದ ಹಾಗೆ ಇವರು ಮೀಡಿಯಾದ ಡಾರ್ಲಿಂಗ್ ಆಗಿ ಶುರುವಾಗ್ಬಿಟ್ರು ನನಗಂತೂ ಆಶ್ಚರ್ಯ ಆಯಿತು ಏ ಪ್ರ ಒಂದು ದಿವಸಕ್ಕೆ ನಾಲ್ಕು ಮೀಡಿಯಾ ಹೌಸ್ಗಳ್ ಕೂತ್ಕೋತಾರೆ ಟಿ ವಿ ಚಾನಲ್ಗಳ್ ಡಿಸ್ಕಷನ್ ಮಾಡಿ ಏನು ಹೇಳ್ತಾರೆ ಅದನ್ನೇ ಹೇಳ್ತಾ ಹೇಳ್ತಾಯಿದ್ದಾರೆ ಏನೇ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅವ್ರು ಯಾವಾಗ ಎನ್ ಡಿ ಎ ಮುನ್ನೂ ಕಂಫರ್ಟಬಲ್ ಮೆಜಾರಿಟಿ ಬರುತ್ತೆ ಮುನ್ನೂರು ತ್ರೀ ಹಂಡ್ರೆಡ್ ಪ್ಲಸ್ ಬರುತ್ತೆ ತ್ರೀ ಟ್ವೆಂಟಿ ಟು ತ್ರೀ ತರ್ಟಿ ಹೋಗುತ್ತೆ ಡಿ ಎಲ್ಲ ಬಿಜೆಪಿ ಎಸ್ ಎಸ್ ಬಿಜೆಪಿ ಸಾರಿ ಪ್ಲಸ್ ಹಾಂ ಬಿ ಜೆ ಪಿ ತ್ರೀ ಹಂಡ್ರೆಡ್ ಪ್ಲಸ್ ಬರುತ್ತೆ ತ್ರೀ ತರ್ಟಿ ಟು ತ್ರೀ ಟ್ವೆಂ ತರ್ಟಿ ಹೋಗುತ್ತೆ ಫೋರ್ ಹಂಡ್ರೆಡ್ ಬರೋಲ್ಲ ತ್ರೀ ತರ್ಟಿ ತ್ರೀ ಫಿಫ್ಟಿ ತನಕ ಈ ಥರ ಹೇಳೋಕ್ಕೆ ಶುರು ಮಾಡಿದ್ರು ಅವ್ರನ್ನ ಎಲ್ಲ ಮೀಡಿಯಾದವರು ಅದು ಫಿಕ್ಸೆಡ್ ಗೇಮು ಏನೋ ನಮ್ಗೆ ಗೊತ್ತಿಲ್ಲ ಅದು ನಾವು ಹೇಳೋಕ್ಕಾಗಲ್ಲ ಬಟ್ ಯಾಕೆಂದರೆ ಅವ್ರದ್ದೇ ಅಂತ ಕ್ರೆಡಿಬಿಲಿಟಿ ಪ್ರಶಾಂತ್ ಕಿಶೋರ್ಗಿದೆ ಸೊ ಆ ವ್ಯಕ್ತಿ ಯಾವಾಗ ಇದನ್ನು ಹೇಳೋಕ್ಕೆ ಶುರು ಮಾಡಿದ್ರು ಚಾನೆಲ್ಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಮನುಷ್ಯನ ಹೇಳ್ಕೊಂಡು ಇದನ್ನೇ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ಈ ಮನುಷ್ಯ ಪ್ರೋತವಾಗಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿ 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 ಹೇಳ್ತಾರೆ ಅದಕ್ಕೆ ಲಾಜಿಕ್ ಇಲ್ಲ ರೀಸನಿಂಗ್ ಇಲ್ಲ ಡಾ ಡೇಟಾ ಬೇಸ್ ಇಲ್ಲ ಯಾತ್ ಯಾವ್ಯಾವುದೂ ಇಲ್ಲ ಯಾವುದೋ ಒಂದೆರಡು ಪಾಯಿಂಟ್ ಹೇಳ್ತಾರೆ ಮೋದಿಗೆ ಕೌಂಟರ್ ಇಲ್ಲ ಅಂತ ಹೇಳಿದ್ರೆ ಮೋದಿ ಸ್ಟಿಲ್ ಜನಪ್ರಿಯ ನಾಯಕ ಸ್ವಲ್ಪ ಕುಸಿದಿದೆ ಬಟ್ ಜನಪ್ರಿಯ ಅವ್ರ ಇಲ್ಲ ಅದಿದೆ ಇಂಥದ್ದೇನೋ ಒಂದು ಲಾಜಿ ಕೇಳಿ ನಾನು ಅನುಭವದಲ್ಲಿ ನಾನು ಮುನ್ನೂರು ಇಪ್ಪತ್ತು ಹೇಳ್ತೀನಿ ಮುನ್ನೂರು ಹೇಳ್ತೀನಿ ಅಂತ ಹೇಳ್ತೀನಿ ದಿಸ್ ಇಸ್ ರಿಡಿಕ್ಯುಲಸ್ ಆ್ಯಂಡ್ ನಾನ್ಸೆನ್ಸಿವ್ ಇದನ್ನು ನಾವು ಯಾವ ಕಾರಣಕ್ಕೂ ನಂಬಕ್ಕಾಗಲ್ಲ ಕರ್ನಾಟಕದಲ್ಲಿ ಹೀಗಿತ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ನೂರು ಎನ್ ಡಿ ಎಲ್ಲ ಅದಕ್ಕೆ ಹೇಳ್ತೀನಿ ಅದನ್ನು ಹಿಮಾಚಲ್ ಪ್ರದೇಶದಲ್ಲಿ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಅಥವಾ ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಪ್ರಿಡಿಕ್ಷನ್ ತಪ್ಪಾಗಿತ್ತು ಸೊ ಹಾಗಾಗಿ ಅದನ್ನೇ ಕರೆಂಟ್ ತಾಪರ್ ಪ್ರಶ್ನೆ ಕೇಳಿದ್ದು ನಿಮ್ಮ ಪ್ರಿಡಿಕ್ಷನ್ ಫೇಲ್ ಆಗಿದ್ರ ಬಗ್ಗೆ ಹೇಳಿದ್ರೆ ಅವರು ಕೋಪ ಬಂದುಬಿಡ್ತರು ಸೊ ಹಾಗಾಗಿ ಇದು ಒಂದು ರೀತಿ ನರೇಟಿವ್ ಸೆಟ್ಟಿಂಗ್ನ ಭಾಗ ಅನಿಸುತ್ತೆ ವಿ ಡೋಂಟ್ ನೋ ಆ ಮನುಷ್ಯ ನರೇಟಿವ್ ಸಿ ನರೇಟಿವ್ ಸೆಟ್ಟಿಂಗ್ನ ಭಾಗವಾಗಿದ್ದಾರಾ ಅಥವಾ ತನಗನಿಸಿದ್ದನ್ನು ಆ ಥರ ತ್ರೋ ಮಾಡ್ತಾ ಇದ್ದಾರಾ ನಮ್ಗೆ ಗೊತ್ತಿಲ್ಲ ಬಟ್ ದಿಸ್ ಈಸ್ ಹ್ಯಾಪ್ನಿಂಗ್ ಅದನ್ನು ನಾವು ನಂಬಲಿಕ್ಕೆ ಯಾವುದೇ ಆಧಾರಗಳಿಲ್ಲ ಅವರೇ ಎನ್ ಡಿ ಎ ಅಂದರೆ ಈಗ ಏನು ಎರಡು ನೂರ ಇಪ್ಪತ್ತು ಆಸ್ಪಾಸ್ ಇಲ್ಲತ್ತೆ ಅಂತ ಯೋಗೇಂದ್ರ ಯಾದವ್ ಮೊದಲು ಪ್ರೆಡಿಕ್ಟ್ ಮಾಡಿದ್ರು ಆ ಸಂದರ್ಭದಲ್ಲೇನ ಅದನ್ನು ಪ್ರತ್ಯುತ್ತರ ಕೊಡಲಿಕ್ಕೆ ಅಥವಾ ವಿರುದ್ಧ ನರೇಟಿವ್ ಮಾಡಲಿಕ್ಕೆ ಪ್ರಶಾಂತ್ ಕಿಶೋರ್ ಬಂದ್ರ ಅನ್ನೋ ಒಂದು ಲೆಕ್ಕಾಚಾರ ಕಂಡು ಬರ್ತಾ ಇದೆ ಆದರೆ ಇತ್ತೀಚೆಗೆ ನೀಡಿದ ಇನ್ನೊಂದು ವಿಡಿಯೋದಲ್ಲಿ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದರೆ ಎನ್ ಡಿ ಎ ಸಿಂಪಲ್ ಮೆಜಾರಿಟಿ ಹತ್ತಿರ ಬಂದ್ಬಿಡ್ಬೋದು ಅಂತ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂದರೆ ನಾವು ಸಂಖ್ಯೆ ಇಟ್ಕೊಂಡು ನೋಡೋದಾದರೆ ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗ್ತಾ ಇದೆ ಅಂತ ಬಿ ಜೆ ಪಿ ಮುನ್ನೂರ ಮೂರು ಸೀಟ್ ತೊಗೊಂಡಿತ್ತು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಈ ಸಾರಿ ಬಹುತೇಕ ರಾಜ್ಯಗಳಲ್ಲಿ ಅದಕ್ಕೆ ಲಾಸ್ಟ್ ಟೈಮ್ ಇದ್ದಕ್ಕಿಂತ ಸೀಟ್ಗಳು ಕಡಿಮೆ ಆಗುತ್ತೆ ಆ ಲೆಕ್ಕಾಚಾರದಲ್ಲಿ ಯೋಗೇಂದ್ರ ಯಾದವ್ ಅವರು ಮೊದಲೊಂದು ಎನ್ ಡಿ ಎ ಕೂಡ ಸಿಂಪಲ್ ಮೆಜಾರಿಟಿ ಬರಲ್ಲ ಮ್ಯಾಕ್ಸಿಮಮ್ ಟು ಸಿಕ್ಸ್ಟಿ ಏಟ್ ನಿಂತ್ಕೋಬೋದು ಅಂತ ಹೇಳಿದ್ದಂಥ ಒಂದು ಅನಾಲಿಸಿಸ್ ಏನತ್ತೆ ಯೋಗೇಂದ್ರ ಯಾದವ್ ಇದರಲ್ಲಿ ಅದರಲ್ಲಿ ಅವರು ತೋರಿಸಿದ್ದು ಕರ್ನಾಟಕದಲ್ಲಿ ಹತ್ತು ಸೀಟ್ ಕಳ್ಕೊಳ್ಳುತ್ತೆ ಎನ್ ಡಿ ಎ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಐದು ಕಳ್ಕೊಳ್ಳುತ್ತೆ ಹರಿಯಾಣದಲ್ಲಿ ಐದು ಕಳ್ಕೊಳ್ಳುತ್ತೆ ಈ ರೀತಿ ಲೆಕ್ಕಾಚಾರ ಹಾಕಿ ಅದನ್ನ ಮಾಡಿದರು ಆ ಒಂದು ಇದರಲ್ಲಿ ನೋಡಿದಾಗ ಅಲ್ಲಿ ಕೂಡ ತುಂಬ ಕನ್ಸರ್ವೇಟಿವ್ ಆಗಿ ಉದಾಹರಣೆಗೆ ಕರ್ನಾಟಕದಲ್ಲಿ ಇರೋ ಸಿಚುವೇಶನ್ ನೋಡಿದ್ರೆ ಹತ್ತಲ್ಲ ಕನಿಷ್ಠ ಹದಿನೈದು ಸೀಟ್ ಕಳ್ಕೊಳ್ಳೋ ಅವಕಾಶ ಇದೆ ಮತ್ತು ನಾವು ಇತ್ತೀಚೆಗೆ ಡೆಲ್ಲಿ ಹರಿಯಾಣ ಪಂಜಾಬ್ ಸುತ್ತಾಡ್ಕೊಂಬಂದು ಅಲ್ಲಿ ಅಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಹರಿಯಾಣದಲ್ಲಿ ಐದು ಸೀಟೆಲ್ಲ ಕನಿಷ್ಠ ಎಂಟು ಸೀಟ್ ಕಳ್ಕೊಳ್ಳೋ ಸಾಧ್ಯತೆ ಇದೆ ಬಿ ಜೆ ಪಿ ಮತ್ತು ರಾಜಸ್ಥಾನದಲ್ಲಿ ಐದು ಸೀಟ್ ಕಳ್ಕೊಳ್ಳೋದ್ರಿಂದ ಲೆಕ್ಕಾಚಾರ ಹಾಕಿದರೆ ಅಲ್ಲಿ ಎಂಟರಿಂದ ಹತ್ತು ಸೀಟ್ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ನೋಡ್ತಾರೆ ಸೊ ಹೀಗೆ ಇದನ್ನು ಲೆಕ್ಕಾಚಾರ ಹಾಕ್ಕೊಂಡ್ಬಂದಾಗ ಎನ್ ಡಿ ಎ ಕೂಡ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇಲ್ಲ ಅಂತ ಒಂದು ಮಟ್ಟದಲ್ಲಿ ಹೇಳಬಹುದು ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತಂದ್ರೆ ನಾವು ಬಿ ಜೆ ಪಿ ಒಂದೇ ಇಟ್ಕೊಂಡು ಲೆಕ್ಕ ಹಾಕೋದಾದರೆ ಬಿ ಜೆ ಪಿ ಒಂದೇ ಪಾರ್ಟಿ ಅಂದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಹಾರ ಇಂಥ ರಾಜಸ್ಥಾನ ಹರಿಯಾಣ ಇಂಥ ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ಗೆ ಮೊದಲೇ ಗೆದ್ದಿದ್ದ ಸೀಟ್ಗಳನ್ನ ಕಳ್ಕೊಳ್ತಾ ಇದೆ ಉತ್ತರ ಪ್ರದೇಶದಲ್ಲೂ ಹತ್ತರಿಂದ ಹನ್ನೆರಡು ಸೀಟ್ ಕಳ್ಕೊಳ್ತಾ ಇದೆ ಈ ರೀತಿ ಎಷ್ಟು ಸೀಟ್ ಕಳ್ಕೊಳ್ಬೋದು ಅಂತ ನೋಡಿದಾಗ ಕನ್ಸರ್ವೇಟಿವ್ ಆಗಿ ಲೆಕ್ಕ ಹಾಕಿದ್ರೆ ಒಂದು ಎಂಬತ್ತು ಸೀಟಷ್ಟಾದರೂ ಕಳ್ಕೊಳ್ಳುತ್ತೆ ಬಿ ಜೆ ಪಿ ಅಟ್ ದ ಸೇಮ್ ಟೈಮ್ ಆಂಧ್ರ ಪ್ರದೇಶದಲ್ಲಿ ಒರಿಸ್ಸಾದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕೆಲವು ಸೀಟ್ಗಳನ್ನ ಅದು ಗಳಿಸ್ಕೋಬಹುದು ಅಂದರೆ ಒಂದು ಇಪ್ಪತ್ತು ಸೀಟು ಹದಿನೈದು ಇಪ್ಪತ್ತು ಸೀಟ್ ಗಳಿಸ್ಕೋಬೋದು ಅಂದರೆ ಟೋಟಲ್ ಲಾಸ್ ಅರವತ್ತು ಸೀಟ್ ಆಗುತ್ತೆ ಅಂದರೆ ಇನ್ನೂರು ನಲವತ್ತು ಇನ್ನೂರು ಮೂವತ್ತು ಆಸೆ ಪಾಸಲ್ಲಿ ನಿಂತುಕೊಂಡರೂ ಕೂಡ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಮಾಡೋ ಸಾಧ್ಯತೆಯನ್ನು ತುಂಬ ಸೀರಿಯಸ್ಸಾಗಿ ಟ್ರೈ ಮಾಡ್ತಾರೆ ಸೊ ಹಾಗಾದಾಗ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಆಗ್ಬೋದು ಆದರೆ ಸಾಮಾನ್ಯವಾಗಿ ಒಂದು ಎಲೆಕ್ಷನಲ್ಲಿ ನಾವು ನಾವು ಸೆಫಾಲಜಿಸ್ಟ್ಗಳಲ್ಲದೆ ಹೋದರೂ ಸಾಮಾನ್ಯವಾಗಿ ಟ್ರೆಂಡ್ಗಳನ್ನ ಅಬ್ಸರ್ವ್ ಮಾಡ್ತಿರುವಾಗ ಸ್ವಿಂಗ್ ಯಾವ ಕಡೆ ಆಗ್ತಾ ಇರುತ್ತೋ ಒಂದು ಎಲೆಕ್ಷನ್ನಲ್ಲಿ ಆ ಸ್ವಿಂಗ್ ಎಲೆಕ್ಷನ್ ಹತ್ರ ಬರ್ತಾ ಬರ್ತಾ ಬದಲಾವಣೆ ಆಗದೆ ಈಗ ಉದಾಹರಣೆಗೆ ಬಿಜೆಪಿಯ ವಿರುದ್ಧ ದಿಕ್ಕಿನಡೆಗೆ ಸ್ವಿಂಗ್ ಆಗ್ತಿದೆ ಅದು ಬದಲಾವಣೆ ಯಾವ ಫೆಸಲ್ಲೂ ಆದಂಗೆ ಕಂಡಿಲ್ಲ ಹಾಗಾಗಿರೋದ್ರಿಂದ ಬಿಜೆಪಿ ಮೇ ಲೂಸ್ ಮೋರ್ ಸೀಟ್ಸ್ ಅಂತಲೂ ಹೇಳ್ಬಹುದು ಇನ್ನೊಂದು ಮುಖ್ಯವಾಗಿ ಆದರೆ ನಾವು ಎನ್ ಡಿ ಎ ಬರಲ್ಲ ಬರಲ್ಲ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಅಲ್ಲಗಳಾಗಲ್ಲ ಅದನ್ನು ನೋಡೋಣಂತೆ ಈಗ ಮೂರನೇ ಸಿನಾರಿಯನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮದೇ ಈ ದಿನ ಡಾಟ್ ಕಾಮ್ ಸರ್ವೆ ಮಾಡಿದ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿನೇಳು ಸೀಟು ಕಾಂಗ್ರೆಸ್ಸಿಗೆ ಬರುತ್ತೆ ಹದಿಮೂರಿಂದ ಹದಿನೆಂಟು ಹದಿಮೂರಿಂದ ಹದಿನೆಂಟು ಸೀಟು ಅಂದರೆ ತುಂಬ ಹೆಚ್ಚಿನ ಸೀಟುಗಳು ಇಲ್ಲಿ ಎ ಎನ್ ಡಿ ಎಗೆ ತೊಂದರೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಾವು ಇತ್ತೀಚೆಗೆ ರಿಪೋರ್ಟ್ ನೋಡ್ತಾ ಇದ್ದಾಗ ಇಂಡಿಯಾ ಘಟವನ್ನು ಮೂವತ್ತೊಂದು ಸೀಟುಗಳವರೆಗೂ ಬರುವ ಸಾಧ್ಯತೆ ಇತ್ತು ಅಂತ ಲಾಸ್ಟ್ ಟೈಮ್ ಅವರು ನಲ್ವತ್ತೆರಡು ಸೀಟು ಎನ್ ಡಿ ಎ ದರಗಿದ್ದರಲ್ಲಿ ನಲವತ್ತೆಂಟು ಸೀಟ್ಗಳಲ್ಲಿ ಹೀಗಾಗಿ ಬಹಳಷ್ಟು ಸೀಟ್ಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದರಿಂದ ಅಥವಾ ಸಿ ಎಸ್ ಡಿ ಸಿ ಸರ್ವೆ ಮತ್ತು ನಮ್ಮ ಸರ್ವೆಯನ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ ನಾವು ನಾವು ಕರ್ನಾಟಕಕ್ಕೆ ಅಷ್ಟೇ ಮಾಡಿದ್ದೇವೆ ಸಿ ಎಸ್ ಡಿ ಸಿ ಅವರು ಓವರ್ ಆಲ್ ಇಂಡಿಯಾಕ್ಕೆ ಮಾಡಿದ್ದಾರೆ ಕಂಪೇರ್ ಮಾಡಿ ನೋಡ್ತಾ ಇದ್ದರು ಅವ್ರೇನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಾಡಿ ಸರ್ವೆಗೂ ಎರಡು ಸಾಮ್ಯತೆಗಳು ತುಂಬ ಕಂಡು ಬರ್ತಾಯಿದೆ ಅಂದರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆಗೆ ಹೇಗೆ ಜನ ಸ್ಪಂದಿಸಿದ್ದಾರೆ ಅಥವಾ ಬಡತನಕ್ಕಾಗಿ ಅಥವಾ ಬೆಲೆ ಏರಿಕಾಗಿ ಹೇಗೆ ಸ್ಪಂದಿಸಿದ್ದಾರೆ ಅದೇ ರೀತಿ ಸಿ ಎಸ್ ಡಿ ಸಿ ಸರ್ವೆಯಲ್ಲೂ ಆ ನಂಬರ್ಗಳು ಸೇಮ್ ಆಗಿ ಕಂಡು ಬರ್ತಾ ಇದೆ ಆ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದಾಗ ಅಥವಾ ಕರ್ವಟ್ ಬದಲ್ತಾ ಏನೇನು ಮಗ್ಗಲು ಬದಲಿಸ್ತಾ ಇದೆ ಚುನಾವಣೆ ಅಂತಂದು ಕಂಡು ಬರ್ತಾ ಇದ್ದರೆ ಮೂರನೇ ಸಿನಾರಿಯೋ ಹೆಚ್ ಪ್ರಭಾವಲಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಚುನಾವಣೆಯಲ್ಲಿ ಯಾಕಂದರೆ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಏನು ತುಂಬ ಭರ್ಜರಿಯಾಗಿ ಅವರು ಗೆದ್ಕೊಂಡು ಬಂದರು ಆ ರೀತಿ ಕಂಡು ಬರ್ತಾಯಿಲ್ಲ ಇಂಡಿಯಾ ಘಟಬಂಧನ್ ಏನು ಒಕ್ಕೂಟವಾಗಿ ಒಂದು ಅಲಯನ್ಸ್ ಆಗಿ ಸಲ ಅತ್ಯಂತ ಪ್ರಬಲ ಪ್ರತಿಪಾದೆ ಓಡ್ತಾ ಇದೆ ತಾವೇ ನರೇಟಿವ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅವರು ಐ ಐ ಗೆದ್ದು ಬರುವ ಸಾಧ್ಯತೆ ಹೆಚ್ಚಿಗೆ ಅಂತ ಪರಕಲ ಪ್ರಭಾಕರ್ ಅಂತವರು ಅಥವಾ ಕೆಲ ಪತ್ರಕರ್ತರು ತಮ್ಮದೇ ಆದ ನಂಬರ್ಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಎಷ್ಟು ವಿಶ್ವಾಸ ಇದೆ ಅಂತ ಮೂರ್ತಿ ಹೇಳ್ದಂಗೆ ಹೇಳಿದಂಗೆ ಟು ತೌಸಂಡ್ ಫೋರ್ ಚುನಾವಣೆಯಲ್ಲಿ ಏನಿತ್ತು ಬದಲಾವಣೆ ಆಯ್ತಲ್ಲ ಶೈನಿಂಗ್ ಇಂಡಿಯಾ ಅಂತ ಹೋಗಿದ್ದು ಅದು ಕಂಪ್ಲೀಟ್ ಬದಲಾವಣೆ ಆಯ್ತಲ್ಲ ಆ ಸಾಧ್ಯತೆನೂ ನಾವು ಆಗೋದಿಲ್ಲ ಉದಾಹರಣೆಗೆ ನೀವು ಕರ್ನಾಟಕದ ಹೇಳಿದರೆ ಈಗ ಈ ದಿನ ಡಾಟ್ ಕಾಮ್ ಸರ್ವೆನಲ್ಲೇ ಲಾಸ್ಟ್ ಇಯರ್ ವಿಧಾನಸಭಾ ಸೆಲೆಕ್ಷನಲ್ಲಿ ಆಕ್ಯುರೇಟ್ ಸರ್ವೆ ಕೊಟ್ಟಿದ್ದಂಥ ಸಂಸ್ಥೆ ಹದಿಮೂರಿಂದ ಹದಿನೆಂಟು ಅಂತೇಳಿದ್ದು ನೀವು ಆ ಸಮೀಕ್ಷೆ ನಡೆದ ಬಗ್ಗೆ ನಡೆದಂಥ ಚರ್ಚೆಲಿ ಗಮನಿಸಿದರೆ ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ ಬರೋ ಅದು ಸಾಧ್ಯತೆ ಇದೆ ಅಷ್ಟಲ್ಲದೇ ಈಗ ಈ ದಿನ ಡಾಟ್ ಎರಡು ಸರ್ವೆ ಮಾಡಿದರು ಮೊದಲನೇ ಸರ್ವೆಗೂ ಎರಡನೇ ಸರ್ವೆಗೂ ಮಧ್ಯೆ ಒಂದು ತಿಂಗಳ ಗ್ಯಾಪ್ನಲ್ಲಿ ದ ಸ್ವಿಂಗ್ ವಾಸ್ ಟುವರ್ಡ್ಸ್ ಕಾಂಗ್ರೆಸ್ಸು ಈ ಸ್ವಿಂಗ್ ಈಗೇ ಮುಂದುವರೆದ್ರೆ ಕಾಂಗ್ರೆಸ್ ಇಪ್ಪತ್ತನ್ನು ದಾಟುವ ಸಾಧ್ಯತೆಯೂ ಕೂಡ ಅಲ್ಲಿಗಳೇಕಾಗಲಿಲ್ಲ ಅಲ್ಲೇಗಳಾಗೋದಿಲ್ಲ ಅಂತ ಒಂದು ಚರ್ಚೆಯಲ್ಲಿ ಬಂತು ಅಂದರೆ ನಾವು ಹೈಯರ್ ಎಂಡನ್ನು ಇಟ್ಕೊಂಡು ನೋಡಿದ್ರೆ ಇಲ್ಲಿ ಅಂದರೆ ಕಾಂಗ್ರೆಸ್ ಹದಿನೆಂಟು ಹದಿನೈ ಹದಿನೈದರಿಂದ ಹದಿನೆಂಟು ಅಂದರೆ ಗೆಲ್ಲುತ್ತೆ ಅದೇ ರೀತಿ ನೀವು ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾಗಲ್ಲಿ ಹಲವಾರು ಜನ ವಿಚಾರಿಸಿದಾಗ ಮಹಾರಾಷ್ಟ್ರದವ್ರನ್ನ ಅಲ್ಲಿ ಮೂವತ್ತನ್ನು ದಾಟುತ್ತೆ ಇಂಡಿಯಾ ಒಕ್ಕೂಟ ಅಂತ ಬರ್ತಿದೆ ಮತ್ತು ಉತ್ತರ ಪ್ರದೇಶದ ತಗೊಂಡ್ರೆ ಉತ್ತರ ಪ್ರದೇಶದಲ್ಲಿ ಡೇ ಬೈ ಡೇ ಡೇ ಬೈ ಡೇ ಅರವತ್ತೆರಡು ಸೀಟು ಮೊದಲು ಒಂದು ಮೂರು ಹಿಂದೆ ಬಂದಾಗ ಅರವತ್ತೆರಡು ಗೆದ್ದಿದ್ದಾರೆ ಇನ್ನೊಂದು ಐದಾರು ಗೆಲ್ಬೋದು ಅಂತ ಹೇಳ್ತಿದ್ರು ಬಟ್ ಅತ್ಯಂತ ಸ್ಪಷ್ಟವಾಗಿ ಹಲವಾರು ಮಂದಿ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಹತ್ತರಿಂದ ಹನ್ನೆರಡು ಕಳ್ಕೊಳ್ತಾರೆ ಬಿ ಜೆ ಪಿ ಅಂತಿದ್ದು ಇನ್ನೂ ಜಾಸ್ತಿ ಕಳ್ಕೊಬೋದು ಅನ್ನೋ ಸಿಚುಯೇಷನ್ ಜಾಸ್ತಿ ಮುಟ್ಟುವ ಸಾಧ್ಯತೆ ಈ ಸ್ವಿಂಗ್ ಅನ್ನೋದು ಕಂಪ್ಲೀಟಾಗಿ ಎಗೇನ್ಸ್ಟ್ ಬಿ ಜೆ ಪಿ ಹೋಗ್ತಿದ್ದಾಗ ನಾವು ಒಟ್ಟು ಎನ್ ಡಿ ಎ ಒಕ್ಕೂಟ ಇನ್ ಇನ್ನೂರಕ್ಕೆ ಇನ್ನೂರ ಇಪ್ಪತ್ತಕ್ಕಿಂತ ಕೆಳಗಿಳಿಯೋ ಸಾಧ್ಯತೆಯೂ ಕಂ ಸಂಪೂರ್ಣವಾಗಿ ಅಲ್ಲಾಳಿಯೋಕ್ಕಲ್ಲ ಅಥವಾ ನಾವು ಬಿ ಜೆ ಪಿ ಏನು ಕಳ್ಕೊಳ್ತಾ ಇದೆಯಲ್ಲ ಅದು ಹೆಚ್ಚು ಅಂದರೆ ಅಥವಾ ಇಲ್ಲಿ ಕರ್ನಾಟಕದ ದೂರ ತೊಗೊಂಡು ಹೇಳೋದಾದರೆ ಹೈಯರ್ ಎಂಡಲ್ಲಿ ನಾವು ನೋಡೋದಾದರೆ ಕಾಂಗ್ರೆಸ್ಗೆ ಏನು ಬರುತ್ತೆ ಅನ್ನೋದನ್ನ ಹದಿನೆಂಟು ಸೀಟ್ ಬರುತ್ತೆ ಅನ್ನೋದು ಈ ಥರ ನೋಡೋದಾದ್ರೆ ಅದೇ ಥರ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಬಿಹಾರ ಮಹಾರಾಷ್ಟ್ರ ಎಲ್ಲ ಸೊ ರಾಜಸ್ಥಾನದಲ್ಲಿ ಹೇಳ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಗೆತ್ತದೆ ಬಿ ಜೆ ಪಿ ಈ ಸರಿ ಎಂಟರಿಂದ ಹತ್ತರಲ್ಲಿ ಕಾಂಗ್ರೆಸ್ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಆದಾಗ ಅದೇ ರೀತಿ ಮೊನ್ನೆ ನಾವು ಹರಿಯಾಣ ಬಗ್ಗೆ ಚರ್ಚೆ ಮಾಡಿದಾಗ ಹರಿಯಾಣಾದವರು ಹೇಳಿದ್ದು ಕನಿಷ್ಠ ಎಂಟು ಗೆಲ್ಲುತ್ತೆ ಕಾಂಗ್ರೆಸ್ ಆ ಥರ ಈ ರೀತಿಯಾದಾಗ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತವೆ ಒಂದು ಕಡೆ ಒಬ್ಬ ಪತ್ರಕರ್ತರು ಹೇಳಿದ್ರು ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಮೂವತ್ತರಿಂದ ನಲವತ್ತು ಗೆದ್ರು ಸಹಿತ ಅದ್ರಲ್ಲಿ ಮೂವತ್ತೈದು ಸೀಟು ಬಿಜೆಪಿಯಿಂದ ಕಿತ್ಕೊಳ್ಳುತ್ತೆ ಹೌದು ಹೀಗಾಗಿ ಅದು ತುಂಬಾ ಬಿಜೆಪಿ ದೊಡ್ಡ ಈಗ ಮೊನ್ನೆ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾಗ ಅವರೊಂದು ಅವರ ಲೆಕ್ಕಾಚಾರದ ಪ್ರಕಾರ ಯೋಗೇಂದ್ರ ಯಾದವ್ ಅವರು ಕಾಂಗ್ರೆಸ್ ತೊಂಬತ್ತರಿಂದ ನೂರು ಖಂಡಿತ ಬರುತ್ತೆ ಅಂತ ಹೇಳ್ತಿದ್ರು ಇಟ್ಸ್ ಹಂಗೆ ಬಂದ್ರು ಇಟ್ಸ್ ಎ ಪೊಲಿಟಿಕಲಿ ನೋಡಿದಾಗ ಇಟ್ಸ್ ಎ ಬಿಗ್ ವಿಕ್ಟ್ರಿ ಅನ್ನೋ ಥರ ಫಾರ್ ಕಾಂಗ್ರೆಸ್ ಆದರೆ ಎಲ್ಲ ಒಂದು ಅಂಶ ಗಮನಿಸಬೇಕಾಗಿರೋದು ನೀವು ಹೇಳ್ದಂಗೆ ನೂರು ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ನಲವತ್ತೆಂಟು ಅಧಿಕ ಸೀಟ್ಗಳನ್ನ ಗೆದ್ದಿರುತ್ತೆ ಕಡೆ ಚುನಾವಣೆಗೆ ಮೂರ್ತಿ ಅವರು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ನಾವು ಇಂಡಿಯಾಗ ಗೆಲ್ತೈತಿ ಗೆಲ್ಬಹುದು ಗೆಲ್ಲುವ ಸಾಧ್ಯತೆ ಇದೆ ಅಂತ ಅಂದಾಗ ಒಕ್ಕೂಟವನ್ನು ಮುನ್ನಡೆಸ್ತಾ ಇರೋ ಕಾಂಗ್ರೆಸ್ ದೊಡ್ಡಣ್ಣನಂತೆ ವರ್ತಿಸ್ತಾ ಇಲ್ಲ ಭಿನ್ನಾಭಿಪ್ರಾಯಗಳ ಆಗರವಾಗಿದೆ ಎಲ್ಲ ಸ ಜೊತೆಗಾರನ ಸರಿಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ತುಂಬ ಟೀಕೆಗಳ ಕಂಡು ಬರ್ತಾ ಇದ್ದವು ಚುನಾವಣೆಗೆ ಮೊದಲು ಈಗ ಚುನಾವಣೆ ಮುಕ್ಕಾಲು ನೈಂಟಿ ಪರ್ಸೆಂಟ್ ಮುಗಿದಿದೆ ಅವರ ಪ್ರದರ್ಶನ ಹೇಗಿತ್ತು ಅವರು ಎಷ್ಟು ಒಟ್ಟಾಗಿ ಪ್ರದರ್ಶನ ನೀಡಿದ್ರು ಎಷ್ಟು ಒಟ್ಟಾರೆಯಾಗಿ ನೆರೇಟಿವ್ ಬಿಲ್ಡ್ ಮಾಡುವಲ್ಲಿ ಯಶಸ್ವಿ ಆದರೂ ಇದು ಅವರ ಮಧ್ಯ ಅಂದರೆ ಇಂಡಿಯಾ ಕೂಟದ ಮಧ್ಯದ ಡಿಫರೆನ್ಸ್ ಏನಿದೆ ಇಂಡಿಯಾ ಕೂಟದ ಡಿಫರೆನ್ಸು ಬಹಳಷ್ಟು ಮಟ್ಟಿಗೆ ಮೀಡಿಯಾದಲ್ಲಿ ಹೈಪ್ ಆಗಿದ್ದು ಬಿಟ್ಟರೆ ಆ್ಯಕ್ಚುಲಿ ಅವರ ಮಧ್ಯೇಲಿ ಅಷ್ಟು ದೊಡ್ಡ ವ್ಯತ್ಯಾಸ ಇಲ್ಲ ಬೇರೆ 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 ದಿಕ್ಕಿನಲ್ಲಿದ್ದಂಥ ಬೇರೆ ಬೇರೆ ಪಕ್ಷಗಳು ಒಟ್ಟಿಗೆ ಸೇರಿ ಕೆಲಸ ಮಾಡುವಾಗ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ವರ್ಕೌಟ್ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಸಾಕಷ್ಟು ಚರ್ಚೆಗಳು ನಿಧಾನಗಳು ಎಲ್ಲ ಆಗ್ತವೆ ಅದು ಸಹಜವಾಗಿದೆ ಅಂತ ನನಗನ್ಸುತ್ತೆ ಆದರೆ ಅದರ ಬದಲಿಗೆ ಅದೆ ದೊಡ್ಡ ವಿಷಯಗಳು ದೊಡ್ಡ ಸಮಸ್ಯೆಗಳು ಬಿರುಕು ಅದು ಇದು ಏನೂ ಆಗಲಿಲ್ಲ ಅವರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಕೆಲಸ ಮಾಡಿದರೆ ಅದರಲ್ಲೂ ಮಹಾರಾಷ್ಟ್ರದಲ್ಲಂತೂ ಆಶ್ಚರ್ಯಕರವಾದ ರೀತಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರು ಯೂನಿಟಿಯನ್ನು ಮೇಂಟೈನ್ ಒಂದು ಅವಲ್ಲೆಲ್ಲ ಅಷ್ಟೆಲ್ಲ ಏನೆಲ್ಲ ಕ್ರೈಸಿಸ್ ಬಂತು ಇವ್ರ ಪಾರ್ಟಿಗಳು ಹೊಡೆದ್ರು ಏನೆಲ್ಲ ಆಯ್ತದೆ ಇದೆಲ್ಲ ಆದರೂ ಕೂಡ ಇವರು ಒಗ್ಗಟ್ಟಾಗಿದ್ದು ಜನರಿಗೆ ಮೆಸೇಜ್ ಕೊಟ್ಟು ಅವರು ಇದು ಸಾಲಿಡ್ ಯುನಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಈ ರೀತಿ ಹಲವಾರು ಕಡೆಗಾಗಿದೆ ಈವನ್ ಇನ್ ವೆಸ್ಟ್ ಬೆಂಗಾಲ್ ಪರಸ್ಪರ ವಿರೋಧಿ ಬಣದಲ್ಲಿದ್ದು ಫೈಟ್ ಮಾಡ್ತಾಯಿದ್ರು ಕೂಡ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬರ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಪಂಜಾಬಲ್ಲಿ ಇವರು ಹೈದರಾಬಾದ್ರಾಗ ಕೆಲಸ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ದೆಹಲಿಯಲ್ಲಿ ಒಂದೇ ಕೆಲಸ ಮಾಡ್ತಾರೆ ಕೇರಳದಲ್ಲಿ ಸಿ ಪಿ ಎಮ್ ಲೆಫ್ಟು ಮತ್ತು ಕಾಂಗ್ರೆಸ್ ವಿರೋಧಿಗಳಾಗಿದ್ದಾರೆ ಸಿ ವೆಸ್ಟ್ ಬೆಂಗಾಳಲ್ಲಿ ಜೊತೆ ಕೆಲಸ ಮಾಡಿದ್ದಾರೆ ಬಟ್ ಇದೆಲ್ಲ ಇದ್ದಾಗಲೂ ಕೂಡ ಈ ಪರ್ಮನೆಂಟೇಷನು ಕಾಂಬಿನೇಷನ್ ಏನೆಲ್ಲ ವರ್ಕ್ ಆಗ್ತಾಯಿದ್ರು ಕೂಡ ಅವರ ಮಧ್ಯೆ ದೊಡ್ಡ ಸಮಸ್ಯೆ ಇಲ್ಲ ಅವರು ಸ್ಟ್ರಾಟಜಿಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನನಗನ್ಸುತ್ತೆ ದೂರದಲ್ಲಿ ಇದ್ದು ನೋಡ್ತಾ ಇದು ಮೀಡಿಯಾ ಹೈಪು ಇವ್ರ ಮಧ್ಯೆ ಏನೇ ಸಣ್ಣ ಸಮಸ್ಯೆ ಇದ್ದರೆ ಅವ್ರು ಯಾರೋ ಮೀಟಿಂಗ್ ಬರಲಿಲ್ಲ ಹುಷಾರಿಲ್ಲ ಅಂದ್ರೂ ಕೂಡ ಯಾಕೆ ಬರಲಿಲ್ಲ ದೊಡ್ಡ ಚರ್ಚೆ ನಡೆಸ್ತಾರೆ ಕರ್ನಾಟಕದಲ್ಲೂ ಕೂಡ ಲಾಸ್ಟ್ ಎಲೆಕ್ಷನ್ ಟೈಮ್ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಅವರು ಇನ್ನೇನು ಹೊಡೆದಾಡೋ ಸತ್ತೇ ಹೋದ್ರೂ ಇನ್ನು ಪರಸ್ಪರ ಜೊತೆಗೆ ಸೇರೋದಿಲ್ಲ ಅನ್ನೋ ಅರ್ಥ ಪ್ರತಿನಿತ್ಯ ಅದನ್ನು ನಡೆಸಿದ್ರು ಅವ್ರನ್ನೊರಗೆ ಕೇಳೋದು ಇವ್ರನ್ನೇನೋ ಇವ್ರನ್ನೇನೋ ರಿಯಾಕ್ಷನ್ ಕೇಳೋದು ಮೀಡಿಯಾದವ್ರು ಮಾಡಬಾರ್ದು ಹಾಟನೆಲ್ಲ ಹಾಡಿದ್ರು ಇದು ನಮಗೆ ಗೊತ್ತಿರೋ ವಿಷಯ ಆದರೆ ಅದಾದಮೇಲೆ ಒಂದು ವರ್ಷದಲ್ಲೂ ಕೂಡ ರೆಗ್ಯುಲರ್ ಅದನ್ನು ರನ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದು ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಅದೇನೋ ಕಾರಣನೋ ಗೊತ್ತಿಲ್ಲ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ನೋ ಬಟ್ ಅವರು ಇಬ್ಬರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪಬ್ಲಿಕ್ಕಲ್ಲಿ ಅವ್ರ ಮಧ್ಯ ಏನಿದೆ ವಿ ಡೋಂಟ್ ನೋ ಅಟ್ ಅಟ್ಲೀಸ್ಟ್ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಜನರಿಗೆ ಒಂದು ಮೆಸೇಜ್ ಕೊಡ್ತಾರೆ ಜೊತೆಲಿ ಇದ್ದು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಕೊಡ್ತಾರೆ ಕೆಲ ಏನೋ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದರ ಒಂದಷ್ಟು ಒಳ್ಳೆ ಕೆಲಸ ಇದೆ ನಾವು ಕ್ರಿಟಿಕ್ ಕ್ರಿಟಿಸೈಸ್ ಮಾಡಲಿಕ್ಕೆ ಒಂದಷ್ಟು ವಿಷಯಗಳಿದ್ದಾವೆ ಅದು ಬೇರೆ ವಿಷಯ ಬಟ್ ಮೀಡಿಯಾದ ರೋಲ್ ಏನಿದೆ ಅದು ಈ ಬಿರುಕನ್ನು ನೆಗೆಟಿವ್ ಆಗಿ ಪಿಕ್ಚರೈಸ್ ಮಾಡಿ ದೊಡ್ಡದು ಮಾಡೋ ಪ್ರಯತ್ನ ಮಾಡ್ತಾರೆ ವೆರ್ ಆ್ಯಸ್ ಬಿ ಜೆ ಪಿಲಿ ಆ್ಯಕ್ಚುಲಿ ಅದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ ಅದನ್ನು ಯಾರೂ ತೋರಿಸ್ತಾ ಇಲ್ಲ ಎನ್ ಡಿ ಎನ್ನು ಬಿಟ್ಟು ಜನ ದೂರ ದೂರ ಓಡೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾ ಮೀಡಿಯಾದಲ್ಲಿ ಚರ್ಚೆ ಇಲ್ಲ ನವೀನ್ ಪಟ್ನಾಯಕ್ ಬಂದು ಕ್ಯಾನ್ಸಲ್ ಅವ್ರ ಜೊತೆ ಈ ಥರದ್ದು ಸುಮಾರು ವಿಷಯಗಳಿದೆ ಹೇಳೋಕ್ಕೆ ಬಟ್ ವಿಷಯ ಏನಪ್ಪ ಅಂತಂದರೆ ಈ ಎಲೆಕ್ಷನ್ನ ಇದುವರೆಗೂ ಎಲೆಕ್ಷನ್ ಪೂರ್ವ ಎಲೆಕ್ಷನ್ ಅನೌನ್ಸ್ ಆಗೋ ಮುಂಚೆ ಸಿ ಬಿ ಐ ಇ ಡಿ ಐ ಟಿ ಇತ್ಯಾದಿ ಇತ್ಯಾದಿಗಳು ಬಿ ಜೆ ಪಿ ಜೊತೆ ಕೆಲಸ ಮಾಡ್ತಾಯಿದ್ವು ಬಿ ಜೆ ಪಿಯ ಫ್ರಂಟ್ಗಳಾಗಿ ಈ ಎಲೆಕ್ಷನ್ ಅನೌನ್ಸ್ ಮಾಡಿದ್ಮೇಲೆ ಹೇಗೋ ಮೀಡಿಯಾ ಇದೆ ಮೊದಲಿಂದ ಮೀಡಿಯಾ ಆ್ಯಂಡ್ ದಿ ಎಲೆಕ್ಷನ್ ಕಮಿಷನ್ನು ಈಗ ಫ್ರಂಟ್ ಅವರ ಇಂಪಾರ್ಟೆಂಟ್ ಫ್ರಂಟ್ ಆಗಿ ಕೆಲಸ ಮಾಡ್ತಾಯಿದ್ದಾವೆ ಈ ಒಂದು ಇದೆಲ್ಲ ಇದ್ದಾಗಿ ಕೂಡ ಜನ ಜನರ ರಿಯಾಕ್ಷನ್ನು ಪಾಸಿಟಿವ್ ಆಗಿದೆ ಅಂಡರ್ ಕರೆಂಟು ಡೆಫಿನೆಟ್ಲಿ ಇದೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ನಾನು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಧ್ರುವರಾಟಿ ಎಂಬ ಒಬ್ಬ ಯೂಟ್ಯೂಬರು ಒಂದು ಮೂವತ್ತು ವರ್ಷದ ಯುವಕ ಹೌದಾ ಧ್ರುವರಾಟಿ ಎನ್ನೊಬ್ಬ ಯೂಟ್ಯೂಬರು ಅವರು ಮಾಡ್ತಾ ಇರತಕ್ಕಂಥ ವಿಶ್ಲೇಷಣೆಗಳಿಗೆ ಈ ದೇಶದ ಸಾಮಾಜಿಕ ರಾಜಕೀಯ ಆರ್ಥಿಕ ವಿಶ್ಲೇಷಣೆಗಳಿಗೆ ಸಂಬಂಧಪಟ್ಟಂತೆ ಜನರ ರೆಸ್ಪಾನ್ಸ್ ಏನಿದೆ ಆತ ಹಾಕಿದ ವಿಡಿಯೋ ರಿಲೀಸ್ ಮಾಡಿದ್ದ ಇಪ್ಪತ್ನಾಲ್ಕು ತಾಸು ಒಳಗಡೆ ಒಂದು ಕೋಟಿ ವೀಕ್ಷಣೆ ದಾಟತ್ತೆ ದಿಸ್ ಈಸ್ ಹನ್ನರ್ಡ್ ಆಫ್ ಇದು ಎಲ್ಲೂ ಯಾವ ದೇಶ ನಮ್ಮ ದೇಶದ ಜನಸಂಖ್ಯೆನೂ ಜಾಸ್ತಿ ಇದೆ ಅದರಲ್ಲೂ ಹಿಂದಿಯಲ್ಲಿ ಮಾಡ್ತಾರೆ ಹಿಂದಿ ಆರ್ಟ್ಲ್ಯಾಂಡ್ನ ಜನಸಂಖ್ಯೆ ಜಾಸ್ತಿ ಇದೆ ಬಟ್ ಒಂದು ಕೋಟಿ ಜನ ವ್ಯೂ ಮಾಡೋದಿದೆಯಲ್ಲ ಇದು ದಿಸ್ ಇಸ್ ನಾಟ್ ಅದು ಸಣ್ಣ ವಿಷಯ ಅಲ್ಲ ಅವರ ವಿಡಿಯೋಗಳು ಕಾಯ್ತಾ ಇರ್ತಾರೆ ಜನ ಅದನ್ನ ಅದು ದಿಸ್ ಇಸ್ ಇಂಡಿಕೇಶನ್ ಆಫ್ ದ ಅಂಡರ್ ಕರೆಂಟ್ ಧ್ರೋವರಾತಿ ಇವತ್ತು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದ ಹೀರೋ ಆಗಿದ್ದಾರೆ ಅವರು ವಿರೋಧ ಮಾಡಲಿಕ್ಕೂ ಒಂದಷ್ಟು ಏನೋ ಮಾಡ್ತಾ ಇದ್ದಾರೆ ಒಂದು ರೀತಿ ನೋಡಿದರೆ ನಾನ್ ಕಾರ್ಪೊರೇಟ್ ಮೀಡಿಯಾಗಳು ತುಂಬ ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದ್ದಾವೆ ಏನು ಕಾರ್ಪೊರೇಟ್ ಮೀಡಿಯಾಗಳು ಮೀಡೋದರು ಫೋರ್ ಪಿ ಎಮ್ ಅಗ್ರ ಸ್ಥಾನದಲ್ಲಿದೆ ಅದರ ನಂತರ ಅಭಿಸಾರ್ ಶರ್ಮಾ ರವೀಶ್ ಕುಮಾರ್ ನಾಲ್ಕನೇ ಸ್ಥಾನದಲ್ಲಿ ದುರೂರು ನಟಿ ಇದ್ದಾರೆ ಈ ರೀತಿ ಪುಣ್ಯಪ್ರಸನ್ನ ವಾಜಪೇಯಿ ಇರ್ಬೋದು ಅಜಿತ್ ಅಂಜುಮ್ ಇರ್ಬೋದು ಅಥವಾ ನ್ಯೂಸ್ ಲಾಂಡ್ರಿ ವಯರ್ ಅಂತ ಸಂಘಟನೆಗಳು ತುಂಬ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಈ ಎಲ್ಲ ಸಿನಾರ್ಗಳು ಬಿಟ್ಟರೆ ಕೊನೆಗೊಂದು ಉಳಿಯುತ್ತೆ ಇವೆರಡೂ ಪಾರ್ಟಿಗಳ ನಡುವೆ ಇದ್ದರೂ ಸಹಿತ ಕೆಲ ಪಕ್ಷಗಳು ಇನ್ನೂ ಪ್ರತ್ಯೇಕವಾಗಿ ಚುನಾವಣೆ ಸ್ಪರ್ಧಿಸಿದೆ ಅದಕ್ಕೆ ವೈ ಎಸ್ ಆರ್ ಕಾಂಗ್ರೆಸ್ ಇರ್ಬೋದು ಆಂಧ್ರದಲ್ಲಿ ಅಥವಾ ಡಿ ಬಿ ಜು ಜನತಾದಳ ಇರ್ಬೋದು ಒಡಿಶಾದಲ್ಲಿ ಅಥವಾ ದಳ ಇರ್ಬೋದು ಪಂಜಾಬಲ್ಲಿ ಅಥವಾ ಬಿ ಎಸ್ ಪಿ ಇರ್ಬೋದು ಉತ್ತರ ಪ್ರದೇಶದಲ್ಲಿ ಇವರೆಲ್ಲರೂ ಒಂದಿಷ್ಟು ಸ್ಥಾನವನ್ನು ತೆಗೆದುಕೊಂಡ್ರೆ ಎರಡೂ ಎನ್ ಡಿ ಮತ್ತು ಎನ್ ಡಿ ಎರಡೂ ಒಕ್ಕೂಟಗಳು ಸಮಬಲದ ಪ್ರದರ್ಶನ ನೀಡಿದರೆ ಹಂಗೆ ಪಾರ್ಲಿಮೆಂಟ್ ಆಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ ಹಾಗಾದರೆ ಏನು ನಮ್ಮ ಆಗಬಹುದು ಯಾವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹಂಗೆ ಪಾರ್ಲಿಮೆಂಟ್ ಬಂದಿದ್ದೇ ಆದರೆ ಯಾರು ಸರ್ಕಾರ ರಚಿಸುವ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರುತ್ತೆ ಸರ್ ಅಂದರೆ ಸುಮ್ಮನೆ ಉದಾಹರಣೆಗೆ ಇಂಡಿಯಾ ಒಕ್ಕೂಟ ಇನ್ನೂರೈವತ್ತು ಸೀಟು ಎನ್ ಡಿ ಎ ಒಕ್ಕೂಟ ಇನ್ನೂರೈವತ್ತು ಸೀಟ್ ತೊಗೊಂಡಾಗ ಅದರ ಮಧ್ಯೆ ಇರತಕ್ಕಂಥ ವೈ ಎಸ್ ಆರ್ ಕಾಂಗ್ರೆಸ್ಸು ಅದೇ ರೀತಿ ಬಿಜು ಜನತಾದಳು ಅಕಾಲಿದಳ್ ಬಿ ಎಸ್ ಪಿ ಈ ರೀತಿಯ ಪಾರ್ಟಿಗಳಿಗೆ ಮತ್ತು ಅದರ್ಸ್ಗೆ ಒಂದು ದೊಡ್ಡ ರೋಲ್ ಬರ್ತದೆ ಈ ಒಟ್ಟು ಈಗಿರೋ ಸಿಚುಯೇಷನನ್ನು ನೋಡಿದಾಗ ಪೊಲಿಟಿಕಲ್ ಸಿಚುಯೇಷನ್ನು ನೋಡಿದಾಗ ನನಗನ್ನಿಸ್ತಕ್ಕಂಥದ್ದು ಈ ಮಧ್ಯೆ ಇರೋ ಪಾರ್ಟಿಗಳೇನಿದೆ ಜಗನ್ನವರ ಪಾರ್ಟಿ ಆಗಿರ್ಬೋದು ಬಿಜು ಜನತಾ ನವೀನ್ ಪಟ್ನಾಯಕ್ ಅವರ ಪಾರ್ಟಿಗಳಾಗಿರ್ಬೋದು ಈ ಪಕ್ಷಗಳು ಬಹುತೇಕ ಇಂಡಿಯಾ ಒಕ್ಕೂಟನ ಪ್ರಿಫರ್ ಮಾಡೋ ಸಾಧ್ಯತೆ ಇದೆ ಅನ್ನಿಸ್ತದೆ ಅದಕ್ಕೆ ಮುಖ್ಯ ಕಾರಣ ಮೋದಿಯವರು ಡೇ ಬೈ ಡೇ ಬರ್ತಾ ಅದು ಸರ್ವಾಧಿಕಾರ ಅನ್ನೋ ಆಲ್ಮೋಸ್ಟ್ ಸರ್ವಾಧಿಕಾರ ಅನ್ನೋ ರೀತಿ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಈಗ ಅವರ ಕ್ಯಾಬಿನೆಟ್ ಒಳಗಡೆ ಅಮಿತ್ ಶಾ ಒಬ್ಬರು ಬಿಟ್ಟರೆ ಒಂದು ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಬಿಟ್ಟರೆ ಇನ್ನು ಯಾವ ಮಿನಿಸ್ಟ್ರುಗಳಿದ್ದಾರೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅಂತ ಜನಕ್ಕೆ ಗೊತ್ತಿಲ್ಲ ಅಂದರೆ ಒಬ್ಬರು ಮಿನಿಸ್ಟ್ರು ತನಗೆ ಒಳ್ಳೆ ಏನಾರು ಐಡಿಯಾ ಬಂದರೆ ಅದನ್ನು ಮೋದಿ ಐಡಿಯಾ ಅಂತೇಳಿ ಅವ್ರದೇ ಡಿಪಾರ್ಟ್ಮೆಂಟ್ ಕೆಲಸ ಆಗಿದ್ರು ಅವ್ರ ಮಿನಿಸ್ಟ್ರಿದ ಕೆಲಸ ಆಗಿದ್ರು ಸಂಬಂಧಪಟ್ಟಿದ್ದಾಗಿದ್ದು ಅದು ಮೋದಿ ಐಡಿಯಾ ಅಂತೇಳಿ ಆ ರೀತಿ ಮಾಡಿಸ್ಬೇಕಾದಂಥ ಸನ್ನಿವೇಶ ಇದೆ ಸೊ ಈ ರೀತಿ ಒಂದು ಸರ್ವಾಧಿಕಾರತ್ವದ ಇದ್ದಿರೋದ್ರಿಂದ ಈ ಪಾರ್ಟಿಗಳು ಸಾಮಾನ್ಯವಾಗಿ ಇಂಡಿಯಾ ಒಕ್ಕೂಟನ ಪ್ರಿಫರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಆದರೆ ಬಿ ಜೆ ಪಿಗಿರೋ ಹಣಬಲ ಮತ್ತು ಇನ್ಸ್ಟಿಟ್ಯೂಷನ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿರತಕ್ಕಿದ್ದರಿಂದ ಇ ಡಿ ಐ ಟಿ ಈ ಒಂದು ಬಲ ಇದನ್ನು ಪ್ರಯೋಗ ಮಾಡಿ ಅವರು ಅವ್ರ ಕಡೆಗೆ ಸಿಳ್ಕೊಳ್ಳೋ ಪ್ರಯತ್ನವಂತೂ ಮಾಡೇ ಮಾಡ್ತಾರೆ ಬಟ್ ಮೇಲ್ನೋಟಕ್ಕೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೂ ತಾನು ಪ್ರತಿ ಪೊಲಿಟಿಕಲ್ ಪಾರ್ಟಿಗೂ ತಾನು ಮುಂದಕ್ಕೆ ಬೆಳಿಬೇಕಾದ್ರೆ ಎಲ್ಲಿ ಅವಕಾಶ ಇದೆ ಅನ್ನೋದನ್ನು ಮುಖ್ಯವಾಗಿ ನೋಡೋದ್ರಿಂದ ಆ ಅವಕಾಶ ಬಿ ಜೆ ಪಿ ಜೊತೆ ಹೋದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಸರ್ವಾಧಿಕಾರದ ನೇಚರು ಮತ್ತು ಬೇರೆ ಯಾವುದೇ ಪಾರ್ಟಿಗಳನ್ನ ಅವ್ರ ಜೊತೆ ಹೋದವ್ರನ್ನ ಬೆಳೆಯಕ್ಕೆ ಬಿಟ್ಟಿಲ್ಲ ಅವರು ಆದಷ್ಟು ಮುಗಿಸಿದ್ದಾರೆ ಈ ಕಾರಣಕ್ಕೆ ಇಂಡಿಯಾ ಒಕ್ಕೂಟನ ಪ್ರಿಫರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಬಿದ್ದವ್ರ ಮೇಲೆ ಒಂದು ಕಲ್ಲನ್ನು ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನಿಸುತ್ತೆ ಪರಕಲಾ ಪ್ರಭಾಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅಕಸ್ಮಾತ್ ಹಂಗಾದರೆ ಅಲ್ಲಿ ಎನ್ ಡಿ ಎಲ್ಲಿದ್ದಾರಲ್ಲ ಅದರಲ್ಲೂ ಕೆಲ ಪಕ್ಷಗಳು ಎಸ್ಪೆಷಲಿ ಚಂದ್ರಬಾಬು ನಾಯ್ಡು ಅಂತವರು ಹೆಚ್ಚಿಗೆ ಸೀಟು ಬಂದರೆ ಅವರು ಎನ್ ಡಿ ಎ ಬಿಟ್ಟು ಇಂಡಿಯಾ ಒಕ್ಕೊಡು ಕಡೆ ಬರ್ಬೋದು ಹಾಗಾಗಿ ಬಿ ಜೆ ಪಿಗೆ ಸರ್ಕಾರ ರಚಿಸುವ ಸಾಧ್ಯತೆಗಳು ಅಷ್ಟು ಸರಳವಾಗಿಲ್ಲ ಅಂತ ಇದ್ದರು ಮೂರ್ತಿ ಇದಕ್ಕೆ ನೀವು ಹೇಳಿ ಇದು ನೀವು ಹೇಳಿದ ಪಾಯಿಂಟ್ ಒಂದು ಇನ್ನೊಂದೇನೆಂದರೆ ಈಗ ವೈ ಎಸ್ ಆರ್ ಪಾರ್ಟಿ ಎನ್ ಡಿ ಎ ಜೊತೆಗೆ ಸೇ ಸಾರಿ ಎನ್ ಡಿ ಎ ಜೊತೆಗೆ ಸೇರಲಿಕ್ಕೆ ಒಂದು ದೊಡ್ಡ ಅಡ್ಡಿ ಏನಪ್ಪ ಅಂತಂದರೆ ಅಲ್ಲಿ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಜೊತೆಗಿದ್ದಾರೆ ಆಲ್ರೆಡಿ ಒಂದಷ್ಟು ಸೀಟ್ ಬಂದೇ ಬರುತ್ತೆ ಸೊ ಹೀಗಿರೋ ಸಂದರ್ಭದಲ್ಲಿ ವೈ ಮತ್ತು ಚಂದ್ರಬಾಬು ನಾಯ್ಡು ಒಟ್ಟಿಗೆ ಒಂದೇ ಒಗ್ಗೊಡ್ತಿರುವಂಥ ಸಾಧ್ಯತೆ ಭಾಳ ಭಾಳ ಕಡಿಮೆ ಏಕೆಂದರೆ ಅಲ್ಲಿರ್ತಕ್ಕಂಥ ರೈವಲ್ರಿ ಆ ಥರದ್ದು ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರ ಮನೆ ಹುಳಿಸಿದ್ರು ಜೊ ವೈ ಎಸ್ ಅವರ ಸರ್ಕಾರ ಚಂದ್ರಬಾಬು ನಾಯ್ಡು ಮನೆಯನ್ನು ಡೆಮಾಲಿಷ್ ಮಾಡಿದ್ರು ಇದು ಸಣ್ಣ ವಿಷಯ ಅಲ್ಲ ಆ ರೀತಿ ರೈವಲ್ರಿ ಎರಡು ಪಕ್ಷಗಳ ಮಧ್ಯೆ ಇದೆ ಮತ್ತು ತಳಮಟ್ಟದಲ್ಲಿ ಅದು ಕ್ಯಾಸ್ಟ್ ಇಕ್ವೇಷನ್ಸು ಕೂಡ ಇದೆ ತಳಮಟ್ಟದಲ್ಲಿ ಆ ಪಕ್ಷದ ಕಾರ್ಯಕರ್ತರು ಇವರಿಬ್ಬರು ಸೇರಿದ್ರೆ ಅದು ಜೊತೆಗೆ ಸೇರಲ್ಲ ಸೊ ಇದು ಒಂದು ಪಾಯಿಂಟು ಈ ಎರಡನೇದು ಬಿಜು ಜನತಾದಳದಂಥ ಪಕ್ಷ ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಬ್ರು ಯಾರೋ ಐ ಎ ಎಸ್ ಆಫೀಸರ್ ಅವರು ಹೆಸರು ಮರುತೆ ಅವರು ಪಾಂಡೆ ಪಾಂಡೆ ಅವರು ಐ ಎ ಎಸ್ ಆಫೀಸರ್ ಆಗಿ ಪಕ್ಷದ ಕಾರ್ಯದರ್ಶಿಯಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರೆ ಜ ಬಿಜು ಅವರಿಗೆ ವಯಸ್ಸು ಆಗಿದೆ ಹಿರಿಯರಾಗಿದ್ದಾರೆ ಸೊ ಹಾಗಾಗಿ ಪಾಂಡೆ ಒಳ್ಳೆ ಸ್ಟ್ರಾಟಜಿಸ್ಟಾಗಿ ಇತ್ಯಾದಿಯಾಗಿ ಬಿ ಜೆ ಬಿ ಜೆ ಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಈ ಎಲ್ಲ ಉದ್ದಕ್ಕೂ ಈ ಅಲಯನ್ಸ್ ಡಿಸ್ಕಷನ್ಸ್ ಇತ್ಯಾದಿಗಳಲ್ಲ ಅವರೇ ಲೀಡ್ ಮಾಡಿದ್ರು ಅಂತ ಹೇಳಲಾಗ್ತಾಯಿದೆ ಸೊ ಹೀಗಾಗಿ ಅವರು ತಮ್ಮ ಅಸ್ತಿತ್ವವನ್ನು ಇಂಡಿಪೆಂಡೆಂಟ್ ಅಸ್ತಿತ್ವವನ್ನು ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಆ ಡೈರೆಕ್ಷನ್ ಹಂಗಿದೆ ಬಿ ಜೆ ಡಿದು ಸೊ ಬಿ ಜೆ ಪಿ ಜೊತೆಗೆ ಮತ್ತೆ ಸೇರಿಕೊಂಡ್ರೆ ಒಂದು ವೇಳೆ ಅತಂತ್ರ ಬಿ ಜೆ ಪಿಯ ಜೊತೆ ಎನ್ ಡಿ ಎ ಬಿ ಜೆ ಪಿ ಜೊತೆಗೆ ಇವ್ರೋಗಿ ಸೇರಿಕೊಂಡು ಅವ್ರು ಸ್ಟ್ರೆಂತ್ ಕೊಟ್ಟಷ್ಟು ಅವ್ರು ನಮಗೆ ಮುಳುವಾಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗಿರೋ ಪರಿಸ್ಥಿತಿ ಅದು ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಯಾರು ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡ್ರು ಪರಿಸ್ಥಿತಿಗೆ ಈ ಪ್ರಾದೇಶಿಕ ಪಕ್ಷಗಳು ಹೋಗ್ಲಿಕ್ಕಿಲ್ಲ ಅಂತ ಯಾಕೆಂದ್ರೆ ಅವರು ರಾಜಕೀಯ ಮಾಡ್ತಾ ಬಂದಿರೋ ಅವ್ರಿಗೆ ನೋಡ್ತಾ ಬಂದಿದ್ರು ಹತ್ತು ವರ್ಷದ ಮೋದಿ ಆಡಳಿತ ನೋಡಿದರೆ ಅವರು ರಾಜ ನಮಗಿಂತ ಜಾಸ್ತಿ ಇದ್ದಾರೆ ರಾಜಕೀಯದಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಸೊ ಅವ್ರು ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ಲಿಕ್ಕಿಲ್ಲ ದುರ್ಬಲ ಆದ ತಕ್ಷಣ ಅವ್ರು ಈ ಕಡೆ ವಾಲೋ ಸಾಧ್ಯತೆ ಜಾಸ್ತಿ ಅಂತ ಹತ್ತು ಸೆಕೆಂಡಲ್ಲಿ ಲಾಸ್ಟು ನಿಮ್ಮ ನಿಮ್ಮ ಅಭಿಪ್ರಾಯ ಈ ಸಿನಾರೋದಲ್ಲಿ ಯಾವುದು ಸಿನಾರಿಯೋ ಆಗ್ಬೋದು ಅನ್ನಿಸುತ್ತೆ ನಿಮ್ಮ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಆರ್ಡರ್ ಪ್ರಕಾರ ಹೇಳ್ಕೊಂಡು ಹೋಗೋದಾದರೆ ನಾನು ಒಂದೇ ನೋ ಆರ್ಡರ್ ನನಗೆ ಇಂಡಿಯಾ ಎ ಒಕ್ಕೂಟ ಬರಬಹುದು ಇಲ್ಲ ಅಂದರೆ ಎನ್ ಡಿ ಎನ್ಯೂಶಲ್ ಎನ್ ಡಿ ಎ ವೀಕ್ ಎನ್ ಡಿ ಎ ಬರಬಹುದು ಅಂತ ಅನ್ನಿಸ್ತದೆ ಇಂಡಿಯಾ ಒಕ್ಕೂಟ ಅಥವಾ ಹಂಗ್ ಮತ್ತೆ ಲಾಸ್ಟ್ ಒಂದು ಪಾಯಿಂಟ್ ನಾವು ಹೇಳಬೇಕಾಗಿದೆ ನಾವು ಬೇರೆ ಬೇರೆ ಔಟ್ಕಮ್ ಏನು ಬರಬಹುದು ಈಚ್ ಔಟ್ಕಮ್ ಸಿನಾರಿಯೋ ಏನು ಅಂತ ಇಲ್ಲಿ ಇನ್ನೊಂದು ಮುಖ್ಯವಾದ ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡಂಗೆ ಒಂದು ಮುಖ್ಯವಾದ ಸಿನಾರಿಯೋ ಇದೆ ಏನಂತಂದ್ರೆ ಈ ಚುನಾವಣೆಯಲ್ಲಿ ನಾವು ಆಗಲೇ ಮಾತಾಡ್ಕೊಂಡಂಗೆ ಇಂಡಿಯಾದ ಸಿವಿಲ್ ಸೊಸೈಟಿ ಗ್ರೂಪ್ಸು ಮತ್ತು ಸಾವಿರಾರು ಸಾವಿರಾರು ಇಂಡಿವಿಜುವಲ್ಸ್ ಈಗ ಮೂರ್ತಿಯವರಿಗೆ ತಾನೆ ಹೇಳ್ದಂಗೆ ಧ್ರುವಾತಿ ಅಂತ ಅನೇಕ ಅಲ್ಲ ನಾನೇನು ಹೇಳಿಕೊಟ್ಟೆ ಸಾವಿರಾರು ಜನ ಇಂಡಿವಿಜುವಲ್ಸು ಇಲ್ಲಿ ಜನರಿಗೆ ತಮ್ಮ ಕರ್ತವ್ಯ ಅಂತ ಹೇಳಿ ತಮ್ಮ ಪರ್ಸನಲ್ ರಿಸ್ಕ್ನೂ ಲೆಕ್ಕಕ್ಕೆ ಇಟ್ಕೊಳ್ಳ್ದೇನೆ ಅವ್ರನ್ನ ಎಕ್ಸ್ಪೋಸ್ ಮಾಡುವ ಅನೇಕ ವಿಷಯಗಳಲ್ಲಿ ಯಾಕೆಂದ್ರೆ ಬೆಳೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ದೇಶ ಹಿಂದುಳಿದಿದೆ ಆ್ಯಕ್ಚುಲಿ ಆದರೆ ಮೀಡಿಯಾಗಳ ಮೂಲಕ ಗೋಧಿಯ ಮೀಡಿಯಾಗಳ ಮೂಲಕ ಅದನ್ನು ಬೇರೆ ಥರ ಪ ಇದು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವರು ತಮ್ಮ ಜವಾಬ್ದಾರಿ ಅಂತ ಸಾವಿರಾರು ಜನ ಎಕ್ಸ್ಪೋಸ್ ಮಾಡಿ ತಮ್ಮ ಜವಾಬ್ದಾರಿ ತೋರಿಸೋ ಕರ್ತವ್ಯ ಮಾಡಿದ್ದಾರಲ್ಲ ಅದನ್ನು ಅದು ಈ ಚುನಾವಣೆಯ ದೊಡ್ಡ ಒಂದು ಔಟ್ಕಮ್ ಆ್ಯಕ್ಚುಲಿ ಮತ್ತು ಈ ಚುನಾವಣೆಯಲ್ಲಿ ಈವನ್ ಮೋದಿ ಅವರು ಅಂದ್ಕೊಂಡಿರೋ ಥರ ಮುನ್ನೂರೈವತ್ತು ಸೀಟ್ ಗೆಡ್ಡು ಬಂದರೂ ಕೂಡ ಈಗ ಆಗಿರೋ ಡೆವಲಪ್ಮೆಂಟ್ ಏನಿದೆ ಈ ಇಲ್ಲಿ ಬಹುತೇಕ ಜನ ಆಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ ಎದುರ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಮುಂದೆ ತಮ್ಮ ಕೆಲಸ ಈ ದೇಶಕ್ಕೋಸ್ಕರ ಮಾಡ್ತಾನೆ ಹೋಗ್ತಾರೆ ಅನ್ನೋ ಒಂದು ಇದನ್ನು ಈ ಚುನಾವಣೆ ತೋರಿಸಿದೆ ಇದು ಎಲ್ಲದಕ್ಕಿಂತಲೂ ಒಂದು ವಿಶೇಷವಾದ ಔಟ್ಕಮಿ ಚುನಾವಣೆ ಈ ಪಾಯಿಂಟ್ಗೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಬಸವರಾಜ್ ಅವ್ರ ಪಾಯಿಂಟನ್ನ ನೋಡಿ ಇದು ಕೊನೆಯ ಪಾಯಿಂಟ್ ಅಷ್ಟೇ ನೋಡಿ ಇದುವರೆಗೂ ಇದುವರೆಗೂ ನಾವು ಚುನಾವಣೆಗಳು ನಾವು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದ ಹಾಗೆ ಸಿವಿಲ್ ಸೊಸೈಟಿ ಸಂಘ ಸಂಸ್ಥೆಗಳು ಮತ್ತು ಸ ಚಿಂತಕರು ಒಟ್ಟಾರೆ ಸಾಮಾಜಿಕವಾಗಿ ಸಕ್ರಿಯವಾಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಎಲೆಕ್ಷನ್ ಆಗಿ ಮುಗಿದು ರಿಸಲ್ಟ್ ಬಂದು ಸರ್ಕಾರ ರಚನೆಯಾಗಿ ಮಂತ್ರಿಗಳೆಲ್ಲ ಅಲರ್ಟಾಗಿ ಕೂತ್ಕೊಳ್ಳೋವರೆಗೂ ಒಂದು ರೀತಿಯಲ್ಲಿ ನಿಷ್ಕ್ರಿಯತೆ ತಟಸ್ಥತೆ ಅಥವಾ ಜಾಬ್ಲೆಸ್ನೆಸ್ಸಲ್ಲಿ ಇರ್ತಿದ್ರು ನಾನು ಸೋಷಿಯಲ್ ಆಗಿ ಕೂಡ ಭಾಳ ವರ್ಷಗಳ ಕಳೆ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಅದು ಆ ಜಾಬ್ಲೆಸ್ನೆಸ್ ನಮಗೆ ಫೀಲ್ ಆಗ್ತಾಯಿತ್ತು ಮೂವತ್ತು ವರ್ಷ ಎಲೆಕ್ಷನ್ ಅನೌನ್ಸ್ ಆಯಿತು ಅಂದರೆ ಮುಗಿದು ಎಲ್ಲ ಮಂತ್ರಿಗಳು ಬಂದು ಸ್ಥಾನದಲ್ಲಿ ಕೂತ್ಕೊಂಡು ಅದು ಹಾಕಿ ಅದರ ತನಕ ಆಮೇಲೆ ಇವರು ಡಿಮ್ಯಾಂಡು ಹೋರಾಟ ಇತ್ಯಾದಿ ಸೊ ಹೀಗಾಗಿ ಈ ಸಂಘ ಸಂಸ್ಥೆಗಳು ಚಟುವಟಿಕೆಗಳು ಎಲ್ಲವೂ ಸ್ತಬ್ಧ ಆಗಿರ್ತಿದ್ವು ಫಾರ್ಚುನೇಟ್ಲಿ ಮತ್ತು ಫಾರ್ ದಿ ಗುಡ್ ಆಫ್ ದಿಸ್ ಸೊಸೈಟಿ ಆ್ಯಂಡ್ ದಿ ಕಂಟ್ರಿ ಈ ಎಲೆಕ್ಷನ್ನಲ್ಲಿ ಸಿವಿಲ್ ಸೊಸೈಟಿ ಕರ್ನಾಟಕದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ಅದು ಬಹಳ ವೈಬ್ರೆಂಟಾಗಿ ಬಂತು ಸಿವಿಲ್ ಸೊಸೈಟಿ ಭಾಳ ಆ್ಯಕ್ಟಿವ್ ಆಗಿ ಮುಂದೆ ಇತ್ತು ಇದು ದೇಶದ ಕೆಲಸ ನಮ್ಮ ಕೆಲಸ ಅಂತ ಹೇಳಿ ರಾಜಕೀಯವಾಗಿ ಅವರು ಪ್ರತಿಕ್ರಿಯೆ ಕೊಟ್ಟರು ಇಂಥವ್ನ ಸೋಲಿಸಿ ಇಂಥವನ್ನ ಗೆಲ್ಲಿಸಿ ಇದು ಒಳ್ಳೆಯದು ಈ ಸಂದರ್ಭಕ್ಕೆ ಅಂತ ಅದೇ ರೀತಿಯಲ್ಲಿ ಅದು ಮುಂದುವರೆದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಸ್ವಲ್ಪ ಕಾಣ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಇಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಂತೂ ಅದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಇದು ಈ ದೇಶದ ಪ್ರಜಾತಂತ್ರಕ್ಕೆ ಈ ದೇಶದ ಪ್ರಜಾತಂತ್ರವನ್ನು ನಾವು ಜೀವಂತವಾಗಿಡಲಿಕ್ಕೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಮತ್ತು ಒಂದೇನು ಪಾರ್ಟಿಸಿಪೇಟೆಡ್ ಡೆಮಾಕ್ರಸಿ ಅಂತಲೇ ಹೇಳ್ತೀವಲ್ಲ ಅದಕ್ಕೆ ಇದೊಂದು ಭಾಳ ಉತ್ತಮ ಉದಾಹರಣೆ ಜನ ಆ್ಯಕ್ಟಿವ್ ಆಗಿದ್ದಾರೆ ರಾಜಕೀಯದಲ್ಲಿ ಪಾ ನಿಷ್ಕ್ರಿಯರಾಗಿರೋದು ನೋಟ್ ಹಾಕೋದು ಇಂಥ ಒಂದು ಪರಿಸ್ಥಿತಿಯಿಂದ ಸಕ್ರಿಯವಾಗಿ ತಾವು ಪಾಲ್ಗೊಳ್ಳಬೇಕು ಅನ್ನೋದನ್ನು ಎಷ್ಟೋ ಜನ ರಜೆಗಳು ಹಾಕಿ ನಿಂತಿದ್ದಾರೆ ನಮ್ಮ ಅನುಭವದಲ್ಲಿ ನೋಡಿದಂಗೆ ನಾವು ಏನು ಮಾಡ್ಬೋದು ಹೇಳಿ ಅಂತ ಕೇಳ್ತಾರೆ ಸೊ ಹೀಗಾಗಿ ದಿಸ್ ಈಸ್ ವೆರಿ ಗುಡ್ ಸೈನ್ ಆಫ್ ನಾವು ನಮ್ಮ ಡೆಮಾಕ್ರಸಿ ಒಂದಷ್ಟು ಇನ್ನು ಹಾಳಗೊಳ್ತಾ ಇದೆ ಜನ ಪಾಳ್ಗೊಳ್ಬಿಡ್ತಾ ಇದ್ದಾರೆ ಯಾರೇ ಬರಲಿ ಈ ಪಕ್ಷ ಆ ಪಕ್ಷ ಯಾರೇ ಬರಲಿ ಜನ ಇದಕ್ಕೆ ಮುಂದೆ ಇಲ್ತಾರೆ ನಮ್ಗೆ ಕಾಣಿಸ್ತಾ ಇದೆ ಜನರ ಚುನಾವಣೆ ಅನಿಸುತ್ತೆ ಧನ್ಯವಾದ ಬಸವರಾಜ್ ಮತ್ತು ಅವರೇ ಮುಖ್ಯವಾಗಿ ಇಲ್ಲಿವರೆಗೂ ಏನು ನರೇಟಿವ್ ಯುದ್ಧಗಳಲ್ಲಿ ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಿಂದ ಮುನ್ನಡೆ ಸಾಧಿಸ್ತಾ ಬರ್ತಾ ಇತ್ತು ಆದರೆ ಈ ಬಾರಿ ಪ್ರಥಮ ಬಾರಿಗೆ ಸಿವಿಲ್ ಸೊಸೈಟಿ ಮತ್ತು ಈ ವಿರೋ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿ ನರೇಟಿವ್ ಕಟ್ಟಿದೆ ಆ ನರೇಟಿವ್ ಯುದ್ಧದಲ್ಲಿ ಅವು ಜೈಶಾಲಿಯಾಗಿದೆ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ ಚುನಾವಣೆ ಫಲಿತಾಂಶ ಏನಾದರೂ ಬರ್ಬೋದು ಯಾವುದೇ ಸಿನಾರಿಯೋ ಅದು ನಿಜ ಆಗ್ಬೋದು ಅಥವಾ ಯಾರಾದರೂ ಅಧಿಕಾರ ರಚಿಸಬೋದು ಅಂತಿಮವಾಗಿ ಅದು ಪ್ರಜಾಪ್ರಭುತ್ವದ ಗೆಲುವಾಗಲಿ ಜನರ ಗೆಲುವಾಗಲಿ ಮತದಾರರ ಗೆಲುವಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ಪ್ರಸ್ತುತ ವಿದ್ಯಮಾನಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಶೇರ್ ಮಾಡಿ ಲೈಕ್ ಮಾಡಿ ಜಾಯಿನ್ ಆಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ